ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಎರಡು ಸಾವಿರದ ಹದಿನೆಂಟನೇ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಕೆ ಎಸ್ ಆರ್ ಪಿ ಆ್ಯಂಡ್ ಕೆ ಎಸ್ ಐ ಎಸ್ ಎಫ್ ಆರ್ ಎಸ್ ಐನ ಒಂದು ಪೇಪರ್ ಆಗಿರುತ್ತೆ ಸೊ ಇಲ್ಲಿ ಫಸ್ಟ್ ಪೇಪರ್ ಏನಿದೆ ಅದು ಸಹ ಇಲ್ಲಿದೆ ನೋಡ್ಕೊಳ್ಬೋದು ನಿಮ್ಮ ಒಂದು ರೆಫರೆನ್ಸ್ಗೆ ಎಸ್ ಎ ಟಾಪಿಕ್ಸ್ ಪ್ರಬಂಧದ ವಿಷಯಗಳು ಇದ್ದಾವೆ ಹೈತ್ ಕೊಟ್ಟಿದ್ದಾರೆ ಮತ್ತು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ನು ಮತ್ತು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಸೊ ನೆಕ್ಸ್ಟ್ ಪೇಪರ್ ಟು ಜಿ ಕೆ ಕ್ವಶನ್ ಪೇಪರು ಸೊ ಇದನ್ನು ನೋಡೋದಾದರೆ ಮೊದಲಿಗೆ ನೋಡಿ ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಅಂತ ಹೇಳಿದರೆ ನಾಲ್ಕರಲ್ಲಿ ಮೂರು ಪಶ್ಚಿಮಕ್ಕೆ ಇರತಕ್ಕಂಥ ನದಿಗಳು ಒಂದು ಮಾತ್ರ ಪಶ್ಚಿಮಕ್ಕೆ ಹರಿಯದೇ ಇರತಕ್ಕಂಥ ಒಂದು ನದಿ ಇದು ಯಾವುದಂತ ಹೇಳಿದ್ರೆ ಆನ್ಸರು ಹೇಮಾವತಿ ಹೇಮಾವತಿ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿ ಆಗಿರುವುದಿಲ್ಲ ನೆಕ್ಸ್ಟ್ ದ ಅಂಡಮಾನ್ ಆ್ಯಂಡ್ ನಿಕೋಬರ್ ಐಸ್ಲ್ಯಾಂಡ್ಸ್ ಆರ್ ಸ್ಮಾರ್ಟ್ ಪಾಟ್ಸ್ ಆಫ್ ಮೌಂಟೇನ್ ರೇಂಜ್ ಕಾಲ್ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ನೀರಿನಲ್ಲಿ ಮುಳುಗಿ ಹೋದ ಈ ಪರ್ವತ ಶ್ರೇಣಿಯ ಭಾಗಗಳು ಯಾವುದು ಅಂತ ಹೇಳಿದರೆ ಅರಾಕನ್ ಯೋಮಾ ನೆಕ್ಸ್ಟ್ ಈ ಕ್ರಮದಲ್ಲಿ ಯಾವುದು ತಪ್ಪಾಗಿ ಜೊತೆಗೊಂಡಿದೆ ಸಾಗರ ಅಣೆಕಟ್ಟು ಬಂದು ಮಲಪ್ರಭಾ ರಾಜ ಲಕ್ಕಮಗೌಡ ಅಣೆಕಟ್ಟು ಘಟಪ್ರಭಾ ನದಿ ಬಸವಸಾಗರ ಅಣೆಕಟ್ಟು ತುಂಗಭದ್ರಾ ನದಿ ವಾಣಿ ವಿಲಾಸ ಅಣೆಕ ಅಣೆಕಟ್ಟು ಬಂದು ವೇದಾವತಿ ನದಿ ಸೊ ಇಲ್ಲಿ ಸಾಗರ ಅಣೆಕಟ್ಟು ಬಂದು ಬೆಳಗಾವಿ ನೈರು ತೀರ್ಥ ಅಂತಕ್ಕಂಥ ಒಂದು ಪ್ರದೇಶ ಜಾಗದಲ್ಲಿ ಕಂಡುಬರುತ್ತೆ ಸೊ ಮಲಪ್ರಭಾ ಸರಿಯಾಗಿದೆ ನೆಕ್ಸ್ಟು ರಾಜ ಲಕ್ಕುಮಗೌಡ ಅಣೆಕಟ್ಟು ಬಂದು ಘಟಪ್ರಭ ಇದು ಸಹ ಸರಿ ಇದೆ ಇದು ಹೇಳಿದ್ರೆ ಬೆಳಗಾವಿಯಲ್ಲೇ ಬರುತ್ತೆ ಹಿಡಾಕಲ್ ಅಣೆಕಟ್ಟಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಬಸವಸಾಗರ ಅಣೆಕಟ್ಟು ಏನಿದೆ ತುಂಗಭದ್ರಾ ನದಿ ಈ ಬಸವ ಬಂದು ಕೃಷ್ಣಾ ನದಿಗೊಂದು ಕೃಷ್ಣಾ ನದಿಗೆ ಅಡ್ಡಲೈ ಕಟ್ಟಿರ್ತಕ್ಕಂಥ ಅಣೆಕಟ್ಟಾಗಿರುತ್ತೆ ಸೊ ಹಾಗಾಗಿ ಬಸವ ಸಾಗರ ಅಣೆಕಟ್ಟು ತಪ್ಪಾಗಿರ್ತಕ್ಕಂಥ ಒಂದು ಆಪ್ಷನ್ನು ನೆಕ್ಸ್ಟು ಕರ್ನಾಟಕವನ್ನು ಬಿಟ್ಟು ಈ ಕೆಳಗಿನ ಯಾವ ರಾಜ್ಯವೂ ಭಾರತದಲ್ಲಿ ಚಿನ್ನವನ್ನು ಉತ್ಪಾದಿಸುವ ವರದಿ ಮಾಡಿದೆ ಸೊ ನೋಡಿ ಕರ್ನಾಟಕವನ್ನು ಬಿಟ್ಟು ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಚಿನ್ನವನ್ನು ಉತ್ಪಾದಿಸುವ ವರದಿಯನ್ನು ಮಾಡಿದೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸ್ತಕ್ಕಂಥ ರಾಜ್ಯ ಬಂದು ಕರ್ನಾಟಕ ಅದನ್ನು ಬಿಟ್ಟರೆ ಜಾರ್ಖಂಡು ಈ ಜಾರ್ಖಂಡಲ್ಲಿ ಲಾವ ಗೋಲ್ಡ್ ಮೈನ್ಸ್ ಅಂತಕ್ಕಂಥ ಒಂದು ಕಂಪನಿ ಈ ಜಾ ಭಾರತದಲ್ಲಿ ಚಿನ್ನವನ್ನು ಉತ್ಪಾದಿಸ್ತಾ ಉತ್ಪಾದಿಸುವಂಥ ಒಂದು ರಾಜ್ಯ ಆಗಿರುತ್ತೆ ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಗೊತ್ತಿರೋದೇ ಕೋಲಾರ ಹಟ್ಟಿಗಣಿ ಸೊ ಅದು ಬಿಟ್ಟರೆ ಜಾರ್ಖಂಡು ನೆಕ್ಸ್ಟ್ ಯಾವ ಕಣಿವೆ ಮಾರ್ಗವು ಕೈಲಾಸ ಮತ್ತು ಮಾನಸ ಸರೋವರದ ಮಧ್ಯೆ ಭೂಮಾರ್ಗ ಭೂಮಾರ್ಗವನ್ನು ಉಂಟು ಮಾಡಿದೆ ವಿಚ್ ಮೌಂಟೇನ್ ಪಾಸ್ ಮೇಕ್ಸ್ ವೇ ಟು ದ ಲಾಂಡ್ ರೋಡ್ ಬಿಟ್ವೀನ್ ಕೈಲಾಸ್ ಆ್ಯಂಡ್ ಮಾನಸ ಸರೋವರ್ ಮಾನಪಾಸು ರೋಟಸ್ ಪಾಸು ನಾತುಲಾ ಪಾಸು ಬರ ಬರಲಾಚಲ ಪಾಸ್ ಸೊ ನೋಡಿ ಇಲ್ಲಿ ಪಾಸ್ ಅಂತಕ್ಕಂಥದ್ದು ಪಾಸ್ ಆಗಿರ್ಬೋದು ರೋಟಸ್ ಪಾಸು ಮತ್ತು ನಾತುಲ ಪಾಸು ಬರಲಾಚಲ ಪಾಸು ಇಷ್ಟು ಪಾಸ್ಗಳು ಅಲ್ಲೇ ಹಿಮಾಲಯದಲ್ಲೇ ಕಂಡುಬರದು ಮಾನ ಪಾಸ್ ಅಂತಕ್ಕಂಥದ್ದು ಉತ್ತರ ಖಂಡದಲ್ಲಿ ಕಂಡುಬರುತ್ತೆ ರೋ ರೋಟಸ್ ಪಾಸ್ ಅಂತಕ್ಕಂಥದ್ದು ಹಿಮಾಚಲ ಅಲ್ಲೇ ಹಿಮಾಲಯದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಬರಾಲಚ್ ಪಾಸ್ ಸಹ ಅಲ್ಲೇ ಈ ಮನಾಲಿ ಹಿಮಾಲಯದಲ್ಲೇ ಕಂಡುಬರೋದು ನಾತುಲಾ ಪಾಸ್ ಸಹ ಹಿಮಾಲಯದಲ್ಲೇ ಕಂಡುಬರೋದು ಸೊ ಹಾಗಾಗಿ ನಾತುಲಾ ಪಾಸ್ ಇದಕ್ಕೆ ಕೈಲಾಸ ಮತ್ತು ಮಾನಸ ಸರೋವರ ಮಧ್ಯೆ ಭೂಮಾರ್ ಮಾರ್ಗವನ್ನು ಉಂಟು ಮಾಡುತ್ತದೆ ನಾತುಲಾ ಪಾಸು ಈ ಮಾನಸ್ ಮನಾ ಪಾಸು ರೋಟಸ್ ಬರಾಲ್ ಬರಲಾಚಲ ಪಾಸ್ ಈ ಮೂರು ಸಹ ಹಿಮಾಲಯದಲ್ಲೇ ಕಂಡು ಬರ್ತಕ್ಕಂಥ ಪಾಸ್ಗಳಾಗಿರುತ್ತೆ ನೆಕ್ಸ್ಟ್ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ನಲ್ಲಿ ಇಲ್ಲಿ ನೆಲೆಸಿದೆ ಸೊ ಇಂಟೆಲಿಜೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ಸರಿ ತುಂಬ ಕ್ವಶನ್ಸ್ ಕೇಳಿದ್ದಾರೆ ಕ್ವಶನಲ್ಲಿ ಎ ಐ ಅಂದರೆ ಏನು ಅಂತ ಒಂದು ಎಬ್ರಿವೇಷನ್ ಸಹ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದು ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ನ ಎಲ್ಲಿದೆ ಅಂತ ಕೇಂದ್ರ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಬೆಂಗಳೂರು ಅಂಕಗಣಿತದ ಸಂಖ್ಯಾ ಶ್ರೇಣಿಯಲ್ಲಿ ಮೈನಸ್ ಸೆವೆನ್ ಮೈನಸ್ ಟು ಮೈ ತ್ರೀ ಏಯ್ಟ್ ಏಳರ ಏಳನೆಯ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ನೋಡಿ ಇಲ್ಲಿ ಏಳರಲ್ಲಿ ಎರಡು ಅಥವಾ ಏಳರಲ್ಲಿ ಎರಡು ಹೋದರೆ ಮೈನಸ್ ಐದು ಎರಡಿದೆ ಮೂರಿದೆ ಸೊ ಇದ್ರ ಮಧ್ಯೆ ಐದು ಡಿಫ್ರೆನ್ಸ್ ಇದೆ ಅಂದರೆ ಮೈನಸ್ ಒನ್ ಒನ್ ಟು ಝೀರೋ ಒನ್ ಟು ತ್ರೀ ಆಯಿತು ಮತ್ತು ಇದ್ರ ಮಧ್ಯೆ ಐದು ಡಿಫ್ರೆನ್ಸ್ ಇದೆ ಅದೇ ರೀತಿ ಇಲ್ಲಿ ಕೇಳೋದೆಷ್ಟು ಏಳನೇ ಅಂತ ಹೇಳಿದರೆ ಒಂದು ಎರಡು ಮೂರು ನಾಲ್ಕೈದು ಐದು ಆರು ಏಳನೇದು ಸೊ ಇಲ್ಲಿ ಎಂಟರಿಂದ ಐದಕ್ಕೆ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಎಂಟಕ್ಕೆ ಐದನ್ನ ಆ್ಯಡ್ ಮಾಡಿದ್ರೆ ಹದಿಮೂರು ಬರುತ್ತೆ ನೆಕ್ಸ್ಟ್ ಇದಕ್ಕೆ ಐದನ್ನ ಆ್ಯಡ್ ಮಾಡಿದ್ರೆ ಹದಿನೆಂಟು ಇದಕ್ಕೆ ಐದನ್ನ ಆ್ಯಡ್ ಮಾಡಿದ್ರೆ ಇಪ್ಪತ್ತ ಮೂರು ಬಂತು ಏಳನೇ ಪದ ಅದು ಇಲ್ಲದೆ ಅಲ್ಲ ಇಲ್ಲ ಅಂತ ಹೇಳಿದರೆ ನಾವು ಸ್ಟೇಡಿಗಳು ಬರುತ್ತಲ್ಲ ಸೊ ಆ ಸ್ಟೇಡಿಯಲ್ಲಿ ಸಹ ನಾವು ಹರ ಹರಾತ್ಮಕ ಶ್ರೇಣಿ ಗುಣಾಂತರ ಶ್ರೇ ಶ್ರೇಣಿ ಮಧ್ಯಂತರ ಶ್ರೇಣಿ ಏನು ಬರುತ್ತೆ ಸೊ ಅದರಲ್ಲಿ ನಾವು ಕಂಡುಹಿಡ್ಕೋಬಹುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಟರಿಂದ ಹತ್ತಕ್ಕೆ ಸೂಚನೆಗಳು ಕೆಳಗಿನ ಪೈಚಾರ್ಟ್ ಒಬ್ಬ ವಿದ್ಯಾರ್ಥಿಯ ಎಲ್ಲ ಮುಖ್ಯ ಚಟುವಟಿಕೆ ಅವಧಿಯ ಸಂಚಿಕೆಯನ್ನು ತೋರಿಸುತ್ತದೆ ಮೌಲ್ಯಗಳನ್ನು ಡಿಗ್ರಿಯಲ್ಲಿ ತಿಳಿಸಲಾಗಿದೆ ಸೊ ನೋಡಿ ಇಲ್ಲಿ ಇಲ್ಲಿ ಮೂವತ್ತಿದೆ ಈ ಥರ ಮೂವತ್ತಿದೆ ಆಟಗಳು ಸಹ ಮೂವತ್ತಿದೆ ಇತರೆ ಅರವತ್ತು ಆಟಗಳು ಮೂವತ್ತು ಮನೆಗೆಲಸ ನಲವತ್ತೈದು ಶಾಲೆ ನೂರ ಐದು ಮತ್ತು ನಿದ್ರೆ ನೂರ ಇಪ್ಪತ್ತು ಟೋಟಲ್ ಆಗಿ ನಮಗೆ ಮುನ್ನೂರ ಅರವತ್ತ ಡಿಗ್ರಿ ಇದೆ ಸೊ ಇದರಲ್ಲಿ ನೋಡಿ ನಿದ್ರೆಗೆ ಹೋಲಿಸಿದಾಗ ಆಟದಲ್ಲಿ ಒಬ್ಬ ವಿದ್ಯಾರ್ಥಿಯು ಎಷ್ಟು ಶೇಕಡ ಸಮಯವನ್ನು ಕಳೆಯುತ್ತಾನೆ ನಿದ್ರೆ ಅಂತ ಹೇಳಿದ್ರೆ ನಿದ್ರೆ ಬಂದು ನೂರ ಇಪ್ಪತ್ತಿದೆ ಹೋಲಿಸಿದಾಗ ಆಟದಲ್ಲಿ ಆಟ ಮೀನ್ಸ್ ಮೂವತ್ತು ಒಬ್ಬ ವಿದ್ಯಾರ್ಥಿಯು ಎಷ್ಟು ಶೇಕಡ ಸಮಯವನ್ನು ಕಳೆಯುತ್ತಾನೆ ಆಟ ಬಂದು ಮೂವತ್ತು ಅಂತ ನಾವು ಹೇಳಿದಾಗ ನೂರ ಇಪ್ಪತ್ತು ನಿದ್ರೆ ಅಂತ ಹೇಳಿದಾಗ ಮುನ್ನೂರ ಅರವತ್ತೇನಿದೆ ಸೊ ನೂರ ಇಪ್ಪತ್ತಕ್ಕೆ ಮೂವತ್ತು ಡಿಗ್ರಿ ನಿದ್ದೆ ಮಾಡಿದರೆ ನೂರಕ್ಕೆ ಅಂದರೆ ಪರ್ಸೆಂಟೇಜ್ ಕೇಳಿದ್ದಾರೆ ಸೊ ನೂರಕ್ಕೆ ಎಷ್ಟು ಅಂತ ಇಲ್ಲಿ ನಾವು ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಇಪ್ಪತ್ತ ಐದು ಬರುತ್ತೆ ಸೊ ಆನ್ಸರ್ ಬಂದು ಇಪ್ಪತ್ತ ಐದು ಪರ್ಸೆಂಟು ನೆಕ್ಸ್ಟು ವಿದ್ಯಾರ್ಥಿಯು ಶಾಲೆಯಲ್ಲಿ ಕಳೆಯುವ ಮತ್ತು ಮನೆ ಕೆಲಸದಲ್ಲಿ ಕಳೆಯುವ ಸಮಯದ ವ್ಯತ್ಯಾಸವನ್ನು ಗಂಟೆಗಳಲ್ಲಿ ಕೇಳಿದರೆ ವಿದ್ಯಾರ್ಥಿಯು ಶಾಲೆಯಲ್ಲಿ ಕಳೆಯುವ ಮತ್ತು ಮನೆ ಕೆಲಸದಲ್ಲಿ ಕಳೆಯುವ ಸಮಯ ಶಾಲೆ ಅಂತ ಹೇಳಿದಾಗ ನೂರ ಐದು ಮನೆ ಕೆಲಸ ನಲವತ್ತೈದು ನೂರ ಐದು ಶಾಲೆಯಲ್ಲಿ ಮನೆಯಲ್ಲಿ ನಲವತ್ತ ಐದು ಗಂಟೆ ಸಾರಿ ನಲವತ್ತ ಐದು ಡಿಗ್ರಿ ಇಲ್ಲಿ ಕಿಡೋದು ಕಳೆಯುವ ಸಮಯದ ಗಂಟೆಗಳಲ್ಲಿ ವ್ಯತ್ಯಾಸ ಕೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ನೋಡೋದಾದ್ರೆ ನೂರ ಐದು ಅಂತ ಏನಿದೆ ಇದನ್ನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡು ಡಿಗ್ರಿಯಿಂದ ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಾಗ ಟೋಟಲ್ ಎಷ್ಟು ಇಪ್ಪತ್ತ ನಾಲ್ಕು ಮುನ್ನೂರ ಅರವತ್ತಕ್ಕೆ ಕನ್ವರ್ಟ್ ಮಾಡಿದಾಗ ನಾವು ಹದಿನೈದು ಬಂತು ಸೊ ಒಂದು ಗಂಟೆಗೆ ಹದಿನೈದು ಡಿಗ್ರಿ ಆದರೆ ಇಲ್ಲೆಲ್ಲರೂ ಕಳೆಯುವ ಮನೆ ಕೆಲಸ ಅಂತ ಹೇಳಿದಾಗ ಕಳೆದಾಗ ಎಷ್ಟು ಬರುತ್ತೆ ಬರುತ್ತಿದ್ರೆ ಸೊನ್ನೆ ಆರು ಸೊ ಒಂದು ಗಂಟೆಗೆ ಹದಿನೈದು ನಿಮಿಷ ಹದಿನೈದು ಡಿಗ್ರಿ ಆದರೆ ಅರವತ್ತು ಡಿಗ್ರಿಗೆ ಎಷ್ಟಾಯಿತು ನಾಲ್ಕು ಅವರ್ ಆಯಿತು ಸೊ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿಯು ಒಂದು ಬೈ ಮೂರರಷ್ಟು ಸಮಯವನ್ನು ಗಣಿತ ಮನೆ ಕೆಲಸದಲ್ಲಿ ಕಳೆದರೆ ಉಳಿದ ಎಷ್ಟು ಗಂಟೆ ಸಮಯವನ್ನು ಉಳಿದ ವಿಷಯಗಳ ಮನೆ ಕೆಲಸದಲ್ಲಿ ಕಳೆಯುತ್ತಾನೆ ಸೊ ಮನೆ ಕೆಲಸ ಬಂದು ನಾವು ಹೇಳ್ದಂಗೆ ನಲವತ್ತ ಐದು ಗಂಟೆ ಸೊ ನಲವತ್ತ ಐದು ಡಿಗ್ರಿ ಸೊ ನಲವತ್ತ ಐದು ಡಿಗ್ರಿಲಿ ಅವನೇನು ಮಾಡ್ತಾನೆ ಒಂದನೇ ಮೂರರಷ್ಟು ಅಂದರೆ ಮೂರನ್ನ ಡಿವೈಡ್ ಮಾಡಿದಾಗ ನಮಗೆ ಹದಿನೈದು ಬಂತು ಸೊ ಹದಿನೈದು ಡಿಗ್ರಿಯಷ್ಟು ಅಂದರೆ ಒಂದು ಗಂಟೆನ ಅವನೇನು ಮಾಡ್ತಾನೆ ಗಣಿತ ಮನೆ ಕೆಲಸದಲ್ಲಿ ಕಳೆದ್ರೆ ಇನ್ನು ಉಳಿದಂತಹ ಐವ ಅಂದರೆ ಮೂವತ್ತಾಯಿತುಳಿ ಇಲ್ಲಿಗೆ ಮೂವೈಟ್ ಡಿಗ್ರಿಗೆ ಎರಡು ಗಂಟೆ ಆಯಿತು ಸೊ ಎರಡು ಗಂಟೆ ಉಳಿದ ವಿಷಯಗಳ ಮನೆ ಕೆಲಸದಲ್ಲಿ ಕಳೆಯುತ್ತಾನೆ ನೆಕ್ಸ್ಟು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿರಪಳ್ಳಿ ಜಲಪಾತ ಇದೆ ಅತಿರಪಳ್ಳಿ ಮೀನ್ಸ್ ಇದು ಬಂದು ಕೇರಳದಲ್ಲಿ ಕಂಡು ಒಂದು ಜಲಪಾತ ಇದು ಲಾರ್ಜೆಸ್ಟ್ ವಾಟರ್ ಫಾಲ್ ಇಂದ ಕೇರಳ ಕೇರಳದಲ್ಲೇ ಅತಿ ಲಾರ್ಜೆಸ್ಟ್ ವಾಟರ್ ಫಾಲ್ ಅತಿರಾಪಳ್ಳಿ ಜಲಪಾತ ಆಗಿರುತ್ತೆ ನೆಕ್ಸ್ಟು ಭಾರತದಲ್ಲಿ ಸೀಸಾ ಹಾಗೂ ಸತುವಿನ ಸಂಪನ್ಮೂಲದಲ್ಲಿ ಪ್ರಾಮುಖ್ಯವಾಗಿರುವ ರಾಜ್ಯ ಯಾವುದು ಭಾರತದಲ್ಲಿ ಸೀಸಾ ಮತ್ತು ಸತುವಿನ ಸಂಪನ್ಮೂಲ ಅತಿ ಹೆಚ್ಚು ಇರತಕ್ಕಂಥದ್ದು ರಾಜಸ್ಥಾನದಲ್ಲಿ ಸೊ ರಾಜಸ್ಥಾನ ಹೆಚ್ ಝಡ್ ಎಲ್ಲ ಅಂತ ಹೇಳ್ತೀವಿ ಹಿಂದೂಸ್ತಾನ್ ಝಿಂಕ್ ಲಿಮಿಟೆಡ್ ಅಂತಲೇ ಹೇಳ್ತೀವಿ ಹಿಂದೂಸ್ತಾನ್ ಝಿಂಕ್ ಲಿಮಿಟೆಡ್ ಅಂತ ಸೊ ಈ ಒಂದು ಸೀಸ ಮತ್ತು ಸತುವಿನ ಸಂಪನ್ಮೂಲ ಈ ರಾಜಸ್ಥಾನದ ಹೆಸದಡ್ಡಿಯಲಲ್ಲಿ ತುಂಬಾ ಕಂಡುಬರುತ್ತೆ ಇದು ರಾಜಸ್ಥಾನದ ಉದಯಪುರದಲ್ಲಿ ಕಂಡುಬರುತ್ತೆ ಉದಯಪುರ ನೆಕ್ಸ್ಟು ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಗಳು ಉಷ್ಣ ವಿದ್ಯುತ್ ಸ್ಥಾವರವನ್ನು ಹೊಂದಿದೆ ಸೊ ಈ ಕ್ವಶನ್ ರಿಪೀಟೆಡ್ ಎರಡು ಮೂರು ಸರಿ ನಾಲ್ಕೈದು ಸರಿ ರಿಪೀಟ್ ಆಗಿದೆ ಅದು ಪಿ ಎಸ್ ಐ ಎಕ್ಸಾಮಲ್ಲಿ ಸೊ ಇಲ್ಲಿ ಬೈ ಬಿಜಾಪುರ ಕಾಮನ್ನು ಎಲ್ಲದಕ್ಕೂ ಅಂದರೆ ಎಲ್ಲ ಎಕ್ಸಾಮಲ್ಲಿ ಕೇಳಿದರೆ ರಾಯಚೂರು ಕಾಮನಾಗಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಯಾವ ಜಿಲ್ಲೆಗಳು ವಿಷ್ಣುವಿದ್ಯು ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತ ಹೇಳಿದರೆ ಬಳ್ಳಾರಿ ಬಿಜಾಪುರ ಬಳ್ಳಾರಿ ಬಿಜಾಪುರ ರಾಯಚೂರು ರಾಯಚೂರು ಮಾತ್ರ ನೋಡಿ ಮೂರೂ ಸಹ ಬರುತ್ತೆ ಬಳ್ಳಾರಿ ಬಿಜಾಪುರ ಮತ್ತು ರಾಯಚೂರು ಮೂರೂ ಸಹ ಕರ್ನಾಟಕದ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಹೊಂದಿರ್ತಕ್ಕಂಥದ್ದು ಸೊ ಈ ಬಿಜಾಪುರ ಅಂತ ಏನು ಹೇಳ್ತೀವಿ ಈ ಬಿಜಾಪುರದಲ್ಲಿ ಕುಡ್ಗಿ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಅಂತ ಒಂದು ಅದರ ಹೆಸರು ಕುಡ್ಗಿ ಮತ್ತು ಬಳ್ಳಾರಿಯಲ್ಲಿ ಬಳ್ಳಾರಿನೇ ಬರುತ್ತೆ ರಾಯಚೂರು ರಾಯಚೂರು ಪವರ್ ಸ್ಟೇಷನ್ ಥರ್ಮಲ್ ಪವರ್ ಸ್ಟೇಷನ್ ಬರುತ್ತೆ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವ ಬೆಳೆ ಹೈ ಹಿಲ್ಲಿಂಗ್ ವೆಟ್ ವೆರೈಟೀಸ್ ಪ್ರೋಗ್ರಾಮ್ನ ಅಲ್ಲ ಇದು ಆಗಿನ ಒಂದು ಇದು ಸೊ ಇದು ದ್ವಿದಳ ಧಾನ್ಯಗಳು ನೆಕ್ಸ್ಟು ಮುಗಾ ಸಿಲ್ಕ್ಸ್ ಭೌಗೋಳಿಕ ಸಂಕೇತ ಜಿ ಐ ಟ್ಯಾಗ್ಸ್ ಸಂರಕ್ಷಿತ ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದನ್ನು ಉತ್ಪಾದಿಸುತ್ತಾರೆ ಅಂತ ಹೇಳಿದರೆ ನೋಡಿ ಮುಗಾ ಸಿಲ್ಕ್ಸ್ ಅಂದರೆ ಸಿಲ್ಕ್ಸ್ಗೆ ಸಂಬಂಧಪಟ್ಟಂಥ ಒಂದು ವೆರೈಟಿ ಟೈಪು ಸೊ ಅಸ್ಸಾಮಲ್ಲಿ ನಾಲ್ಕು ಸಿಲ್ಕ್ಸ್ ಟೈಪ್ಸ್ಗಳು ಕಂಡುಬರುತ್ತೆ ಅಂದರೆ ಸಿಲ್ಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸಿಲ್ಕ್ ಮೀನ್ಸ್ ಸಿಲ್ಕ್ ಬಟ್ಟೆಗಳು ಹೇಳ್ತೀವಿ ರೇಷ್ಮೆಯಿಂದ ಮಾಡಿರ್ತಕ್ಕಂಥದ್ದು ಸೊ ಅದು ನಾಲ್ಕು ಟೈಪಲ್ಲಿ ಈ ಅಸ್ಸಾಮಲ್ಲಿ ಕಂಡು ಬರುತ್ತೆ ಅದರಲ್ಲಿ ಮೂಗಾ ಸಿಲ್ಕ್ಸ್ ಕೂಡ ಒಂದಾಗಿರುತ್ತೆ ನೆಕ್ಸ್ಟ್ ಈ ರಾಜ್ಯಗಳು ಚೀನಾದೊಂದಿಗೆ ಸಾಮಾನ್ಯ ಎಲ್ಲೆ ಅಥವಾ ಗಡಿಯನ್ನು ಹೊಂದಿವೆ ಸೊ ಒಂದು ಎರಡು ಮೂರು ನಾಲ್ಕು ಆನ್ಸರ್ ಇದಕ್ಕೆ ಜಮ್ಮು ಮತ್ತು ಕಾಶ್ಮೀರ ಜಾರ್ಖಂಡ್ ಬರೋದಿಲ್ಲ ಅರುಣಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶ ನೆಕ್ಸ್ಟ್ ಒಂದು ಎರಡು ಮೂರು ಎಂದು ಗುರುಸಲಾದ ಮೂರು ಪೆಟ್ಟಿಗೆಗಳಿವೆ ಪ್ರತಿಯೊಂದು ಪೆಟ್ಟಿಗೆ ಒಂದು ಕಪ್ಪು ಇಲ್ಲವೇ ಸಾರಿ ಒಂದು ಕೆಂಪು ಇಲ್ಲವೇ ಹಸಿರು ಬಾಲುಗಳನ್ನು ಹೊಂದಿದ್ದು ಈ ರೀತಿಯಲ್ಲಿ ಕೊನೆಯ ಪಕ್ಷ ಒಂದು ಪೆಟ್ಟಿಗೆ ಹಸಿರು ಬಾಲನ್ನೇ ಹೊಂದಿದೆ ಮತ್ತು ಹಸಿರು ಬಾಲನ್ನು ಹೊಂದಿದ ಪೆಟ್ಟಿಗೆಯು ಕ್ರಮಾನುಗತ ಸಂಖ್ಯೆ ಹೊಂದಿದೆ ಈ ರೀತಿಯಾಗಿ ಮಾಡಿದ ಒಟ್ಟು ಕ್ರಮಗಳ ಸಂಖ್ಯೆ ಎಷ್ಟು ಅಂತ ಆರು ಅಂತ ಹೇಳಿದಾರೆ ಸೊ ಅಂದರೆ ಕ್ರಮಾನುಗತ ಸಂಖ್ಯೆ ಅಂದಾಗ ಫಸ್ಟು ಒಂದು ಇದರಲ್ಲಿ ಹೇಳಿದರೆ ಫಸ್ಟಲ್ಲಿ ಮೂರು ಬರುತ್ತೆ ಎರಡನೇ ಇದರಲ್ಲಿ ಎರಡು ಬರುತ್ತೆ ಮೂರನೇ ಒಂದು ಇದರಲ್ಲಿ ಒಂದು ಬರುತ್ತೆ ಸೊ ಮೂರು ಎರಡು ಐದು ಒಂದು ಆರು ಬರುತ್ತೆ ಹೆಸರು ಕ್ರಮಾನುಗತ ಸಂಖ್ಯೆ ಮೂರು ಎರಡು ಒಂದು ಕ್ರಮಾನುಗತ ಅಲ್ವಾ ಸೊ ಹಾಗಾಗಿ ಆರು ಅದನ್ನು ಆ್ಯಡ್ ಮಾಡಿದ್ರೆ ನಾವು ಒಟ್ಟು ರೀತಿಯಾಗಿ ಮಾಡಿದ ಕ್ರಮಗಳು ಆರಾಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನು ಒಬ್ಬ ಹಾಲು ಮಾರುವವನು ಎಂಬತ್ತು ಲೀಟರ್ ಹಾಲಿನೊಂದಿಗೆ ಇಪ್ಪತ್ತು ಲೀಟರ್ ನೀರನ್ನು ಬೆರೆಸ್ತಾನೆ ಸೊ ಎಂಬತ್ತಕ್ಕೆ ಇಪ್ಪತ್ತನ ನೀರನ್ನು ಬೆರೆಸಿದಾಗ ಟೋಟಲ್ ಆಗಿ ಎಷ್ಟಾಗುತ್ತೆ ನೂರು ಲೀಟ್ರ್ ಆಯಿತು ಸೊ ಇಪ್ಪತ್ತು ಲೀಟ್ರು ನೀರು ಇದರ ಪ್ರಮಾಣದಲ್ಲಿ ಒಂದು ಬೈ ನಾಲ್ಕರಷ್ಟು ಮಾರಿದ ನಂತರ ಅಂದರೆ ಇದರಲ್ಲಿ ಒಂದು ಬೈ ನಾಲ್ಕರಷ್ಟು ಮಾರಿದರೆ ನೂರಲ್ಲಿ ಒಂದು ಬೈ ನಾಲ್ಕು ಮಾರಿದರೆ ಇಪ್ಪತ್ತೈದು ಲೀಟ್ರ್ ಹೋಗುತ್ತೆ ಸೊನೆ ಇಪ್ಪತ್ತೈದು ಲೀಟ್ರ್ ಉಳ್ಕೊಳ್ಳುತ್ತೆ ನಂತರ ಅವನು ಮೊದಲಿನ ಅಳತೆಯಷ್ಟು ಹಾಲಿನ ಪ್ರಮಾಣವನ್ನು ಹೆಚ್ಚಿಸಲು ಮಾರಿದಷ್ಟು ಹಾಲಿನ ಪ್ರಮಾಣದಲ್ಲಿ ನೀರನ್ನು ಬೆರೆಸುತ್ತಾನೆ ಸೊ ಎಷ್ಟು ಅವನು ಇಪ್ಪತ್ತ ಐದು ಪರ್ಸೆಂಟ್ ಮಾರ್ತಾನೆ ಎಷ್ಟು ಇಪ್ಪತ್ತ ಐದು ಪರ್ಸೆಂಟ್ ಮಾಡಿರ್ತಾನೆ ಸೊ ಇಪ್ಪತ್ತೈದು ಪರ್ಸೆಂಟ್ ನೀರನ್ನ ಸೇರಿಸ್ತಾನೆ ಸೊ ಇಪ್ಪತ್ತೈದು ಪರ್ಸೆಂಟ್ನ ನೀರು ಸೇರಿಸಿದ್ರೆ ಹಾಗಾದರೆ ಪ್ರಸ್ತುತ ಹಾಲಿನಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನೀರು ಸೇರಿಸ್ತಾರೆ ಮೊದಲು ಇಪ್ಪತ್ತು ಪರ್ಸೆಂಟ್ ಸೇರಿಸಿರ್ತಾರೆ ಇಪ್ಪತ್ತು ಪರ್ಸೆಂಟಲ್ಲಿ ಕಾಲು ಭಾಗ ಅಂದರೆ ಇಪ್ ಇಪ್ಪತ್ತೈದು ಪರ್ಸೆಂಟ್ ಮಾರಿಬಿಟ್ಟಿರ್ತಲ್ಲ ಸೊ ಅದರಲ್ಲಿ ಐದು ಓಟೋಗಿರುತ್ತೆ ಐದು ಲೀಟ್ರ್ ಓಟೋಗಿರುತ್ತೆ ನೋಡಿಯೋದೆಷ್ಟು ಹದಿನೈದು ಸೊ ಹದಿನೈದು ಲೀಟ್ರ್ ನೀರು ಉಳ್ಕೊಂಡೈತೆ ಈಗ ನೆಕ್ಸ್ಟು ಹಾಲಿನ ಪ್ರಮಾಣದಷ್ಟೇ ನೀರನ್ನ ಬೆರೆಸ್ತಾರಲ್ಲ ಅದು ಇಪ್ಪತ್ತೈದು ಪರ್ಸೆಂಟ್ ಬೆರೆಸ್ತಾರೆ ಇಪ್ಪತ್ತೈದು ಸೊ ಟೋಟಲ್ ಎಷ್ಟಾಯಿತು ನಲವತ್ತಾಯಿತು ನೆಕ್ಸ್ಟ್ ಏನಂದರೆ ಹಾಲಿನ ಪ್ರಮಾಣ ನೋಡಿ ಇಲ್ಲಿ ಇಂಬತ್ತು ಲೀಟ್ರ್ ಹಾಲಲ್ಲಿ ಇಪ್ಪತ್ತು ಲೀಟ್ರ್ ಮಾರಿರ್ತಾರೆ ಪ್ರಮಾಣದಲ್ಲಿ ಒಂದು ಬೈ ನಾಲ್ಕರಷ್ಟು ಮಾರಿದೆ ಅಂದರೆ ಅರವತ್ತು ಉಳ್ಕೊತು ನೀರು ಪ್ರಮಾಣ ಐದು ಮಾರಿರ್ತಾನೆ ಇಪ್ಪತ್ತು ಲೀಟ್ರ್ ಹಾಲು ಮಾರಿರ್ತಾನೆ ಇನ್ನು ಉಳ್ಕೊಳ್ತಕ್ಕಂಥದ್ದು ಅರವತ್ತು ಸೊ ನಲವತ್ತು ನೀರು ಇಪ್ಪತ್ತು ಅರವತ್ತು ಹಾಲು ಅಂತ ಅಂದಾಗ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಾಗ ಎರಡು ಇಷ್ಟು ಮೂರು ನೆಕ್ಸ್ಟು ಒಂದು ನೆಟ್ಟು ಮತ್ತು ಬೋಲ್ಟ್ಗಳ ಕಾರ್ಖಾನೆಯಲ್ಲಿ ಒಂದು ಸೊ ನೆಕ್ಸ್ಟ್ ಹತ್ತೊಂಬತ್ತು ಒಂದು ನೆಟ್ಟು ಮತ್ತು ಬೋಲ್ಟ್ಗಳ ಕಾರ್ಖಾನೆಯಲ್ಲಿ ಒಂದು ಯಂತ್ರವು ಬರೀ ನೆಟ್ಗಳನ್ನು ತಯಾರಿಸುತ್ತಿದ್ದು ನಿಮಿಷಕ್ಕೆ ನೂರು ನೆಟ್ಗಳಂತೆ ತಯಾರಿಸಿದರೆ ಪ್ರತಿ ಸಾವಿರ ನೆಟ್ಗಳ ತಯಾರಿಕೆ ನಂತರ ಐದು ನಿಮಿಷಗಳನ್ನು ಸ್ವಚ್ಛ ಮಾಡಲು ಉಪಯೋಗಿಸುತ್ತಾರೆ ಇನ್ನೊಂದು ಯಂತ್ರ ಬರೀ ಬೋಲ್ಟ್ಗಳನ್ನು ತಯಾರಿಸಿದ್ದು ಪ್ರತಿ ನಿಮಿಷಕ್ಕೆ ಎಪ್ಪತ್ತೈದರಂತೆ ಬೋಲ್ಟ್ಗಳನ್ನು ತಯಾರಿಸಿದರೆ ಪ್ರತಿ ಹದಿನೈದು ಸಾವಿರದ ಐನೂರು ಬೋಲ್ಟ್ ತಯಾರಿಕೆ ನಂತರ ಸ್ವಚ್ಛ ಮಾಡಲು ಹತ್ತು ನಿಮಿಷ ಬೇಕಾಗುತ್ತದೆ ಒಂದು ವೇಳೆ ಎರಡೂ ಯಂತ್ರಗಳು ಒಂದೇ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸಿದರೆ ಒಂಬತ್ತು ಸಾವಿರ ಜೊತೆ ನಟ್ಟುಗಳು ಮತ್ತು ಬೋಲ್ಟ್ಗಳನ್ನು ತಯಾರಿಸಲು ಬೇಕಾಗುವ ಕನಿಷ್ಠ ಸಮಯ ಎಷ್ಟು ಸೊ ಇದಕ್ಕೆ ಆನ್ಸರು ನೂರ ಎಪ್ಪತ್ತು ನಿಮಿಷಗಳು ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಅವರ ವಿಭಿನ್ನವಾದ ಸಂಶೋಧನೆ ಹಾಗೂ ಶೂತ್ರಿಕೃತವಾದ ಈ ಕೆಳಗಿನ ವಿಷಯಕ್ಕೆ ನೋಬೆಲ್ ಪುರಸ್ಕಾರ ಪಡೆದಿದೆ ಸೊ ಅವರು ಆಲ್ಬರ್ಟ್ ಐನ್ಸ್ಟೈನ್ ಅಂತಕ್ಕಂಥ ಥಿಯರಿ ಆಫ್ ರಿಲೇಟಿವಿಟಿ ಅಂತಕ್ಕಂಥ ಒಂದು ವಿಷಯಕ್ಕೆ ನೋಬೆಲ್ ಪುರಸ್ಕಾರವನ್ನು ಸಹ ಪಡ್ಕೊಳ್ತಾರೆ ಆ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಒಬ್ಬರು ಸಂಶೋಧನೆ ಬಂದು ಆಲ್ಬರ್ಟ್ ಐನ್ಸ್ಟೈನ್ ಅವರದ್ದೇ ಆಗಿರುತ್ತೆ ಎರಡು ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡರನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸೋದನ್ನು ಏನಂತಾರೆ ಕಸಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನೇರವಾಗಿ ಹೇಳೋದಾದರೆ ಸೊ ಈ ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ರಾಫ್ಟಿಂಗ್ ಓಡೋಮೀಟರ್ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ ಸೊ ನೋಡಿ ಒತ್ತಡ ಬಂದು ಪ್ಯಾಸ್ಕಲ್ಲು ಎತ್ತರ ಮೀಟರ್ ಬರುತ್ತೆ ದೂರ ಬಂದು ಓಡೋಮೀಟರು ನೆಕ್ಸ್ಟ್ ವೇಗದ ಪರಿಮಾಣ ಬಂದು ಮೀಟೋಪೋರ್ ಸೆಕೆಂಡು ನೆಕ್ಸ್ಟ್ ವಿಜ್ಞಾನದಲ್ಲಿ ಉಪಯೋಗಿಸುವ ಸುಳ್ಳು ಪತ್ತೆ ಹಚ್ಚುವ ಯಂತ್ರ ಎಂದು ಪ್ರಸಿದ್ಧವಾದದ್ದು ಈ ಕಣಿನಲ್ಲಿ ಯಾವುದು ಪಾಲಿಗ್ರಾಫು ಲಿಂಪೋಸೈಟ್ ಕಣಗಳು ಉಂಟಾಗುವ ಮಾನವನ ದೇಹದ ಅಂಗ ಯಾವುದು ಮಾನವನ ದೇಹದಲ್ಲಿ ಲಿಂಪೋಸೈಟ್ ಕಣಗಳು ಉಂಟಾಗುವಂತಹ ಒಂದು ಅಂಗ ಬಂದು ಅಸ್ಥಿಮಜ್ಜೆ ಆಕ್ಚುಲಿ ಬಿಳಿ ರಕ್ತ ಕಣಗಳನ್ನೇ ಇರುತ್ತೆ ಸೊ ಅದರಲ್ಲಿ ಈ ಲಿಂಪೋಸೈಟ್ ಕಣಗಳು ಸಹ ಉಂಟಾಗು ಬರುತ್ತೆ ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಇ ಎನ್ ಐ ಎ ಸಿ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ನೆಕ್ಸ್ಟ್ ಒಂದು ಟೆಲಿಕಾಂ ಸೇವೆ ಒದಗಿಸುವವರು ಪುರುಷ ಮತ್ತು ಮಹಿಳಾ ಆಪರೇಟರ್ಗಳು ಒಂದು ದಿನಕ್ಕೆ ಸಾವಿರ ಕರೆಗಳನ್ನು ಹೊತ್ತರಿಸ್ತಾರೆ ಒಂದು ದಿನಕ್ಕೆ ಸಾವಿರ ಅಷ್ಟೇ ಸೊ ಅದರಲ್ಲಿ ಒಬ್ಬ ಪುರುಷ ಆಪರೇಟರ್ ದಿನಕ್ಕೆ ನಲವತ್ತು ಕರೆ ಒಬ್ಬ ಪುರುಷ ಬಂದು ನಲವತ್ತು ನೆಕ್ಸ್ಟು ಮಹಿಳಾ ಆಪ್ರೇಟರ್ ಬಂದು ಒಂದು ದಿನಕ್ಕೆ ಮಹಿಳೆ ಬಂದು ಐವತ್ತು ನೆಕ್ಸ್ಟು ಹನ್ನೆರಡು ಮಹಿಳೆಯರು ಅಂದಾಗ ಒಬ್ಬ ಮಹಿಳೆ ಐವತ್ತು ಅಂದರೆ ಹನ್ನೆರಡು ಜನಕ್ಕೆ ಎಷ್ಟಾಗುತ್ತೆ ಹನ್ನೆರಡು ಐದಲ ಅರವತ್ತು ಆಯಿತು ಸೊ ಇನ್ನು ಉಳಿದಿರ್ತಕ್ಕಂಥದ್ದು ನಾನ್ನೂರು ಕರೆಗಳು ಸೊ ನಾನೂರು ಕರೆಗಳಿಗೆ ಟೆಲಿಕಾಂ ಆಪ್ರೇಟರ್ ನೇಮಿಸಲ್ಪಡುವ ಪುರುಷ ಆಪ್ರೇಟರ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಸೊ ಇವಾಗ ನಾನೂರು ಅಂತ ಹೇಳಿದಾಗ ಒಬ್ಬ ಪರ್ಸನ್ ಅಂದರೆ ವ್ಯಕ್ತಿ ನಲವತ್ತು ಕರೆಗಳನ್ನ ಸ್ವೀಕಾರ ಮಾಡಿದ್ರೆ ನಲ್ವ ನಾನ್ನೂರು ಕರೆಗಳಿಗೆ ಎಷ್ಟು ಚೆನ್ನಾಗುತ್ತೆ ಸೊ ಹತ್ತು ಜನ ಆಗುತ್ತೆ ಸೊ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ದೊಡ್ಡದು ಸೊ ನಾ ಮೂರು ಬೈ ನಾಲ್ಕು ಏಳು ಬೈ ಎಂಟು ಆರು ಬೈ ಒಂಬತ್ತು ನೋಡಿ ಇದರಲ್ಲಿ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ ನಾಲ್ಕರಿಂದ ಮಾಡಿದಾಗ ನಾವು ನೋಡಿ ಜೀರೋ ಪಾಯಿಂಟ್ ಮೂವತ್ತಾಯ್ತದೆ ಸೊ ಪಾಯಿಂಟ್ ತೊಗೊಂಡಾಗ ನಾವು ಅಲ್ಲಿಗೆ ನಾಲ್ಕು ಏಳು ಇಪ್ಪತ್ತೆಂಟು ಸೊ ಸಮಿಂಗ್ ಬರುತ್ತೆ ಅದು ಬೇರೆ ನೆಕ್ಸ್ಟ್ ಇದನ್ನ ಝೀರೋ ಪಾಯಿಂಟ್ ಎಂಟೆಂಟ್ಲ ಅರವತ್ತ್ನಾಲ್ಕು ಸೊ ನೆಕ್ಸ್ಟು ಒಂಬತ್ತರಿಂದ ಅರವತ್ತೊಂದ್ರೆ ಅರವತ್ತ್ಮೂರು ಏಳರಿಂದ ಹೋಗುತ್ತೆ ಸೊ ಅದು ಇಲ್ಲ ಒಂಬತ್ತಾರಲ್ಲ ಐವತ್ತ ನಾಲ್ಕು ಸೊ ನಮಗೆ ಆನ್ಸರು ಝೀರೋ ಪಾಯಿಂಟ್ ಏಯ್ಟ್ ಇದು ದೊಡ್ಡ ಸಂಖ್ಯೆ ಆಗುತ್ತೆ ಯಾವುದು ಏಳು ಪಾಯಿಂಟ್ ಎಂಟು ಇದು ಈ ಥರ ಮಾಡಲಿಲ್ಲ ಅಂತ ಅಂದರೆ ನೀವು ಇದಕ್ಕೆ ಎಲ್ ಸಿ ಎಮ್ನ ತೊಗೊಂಡು ಈ ಮೂರಕ್ಕೂ ಎಲ್ ಸಿ ಎಮ್ನ ತೊಗೊಂಡು ನಾವು ಮಾಡಬೇಕಾಗುತ್ತೆ ಅದು ಬೇರೆ ಟೈಪ್ ಇರುತ್ತೆ ಸೊ ಈಗ ಆ್ಯನ್ಸರು ಏಳು ಬೈ ಎಂಟು ಇಲ್ಲ ಆನ್ಸರ್ ಯಾವುದು ಕೊಟ್ಟಿಲ್ಲ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿದರೆ ಆನ್ಸರ್ ಬಂದು ಏಳು ಬೈ ಎಂಟಾಗಿರುತ್ತೆ ಯಾವ ರಾಜ್ಯ ಸರ್ಕಾರವು ಪೊಲೀಸರಿಗಾಗಿ ಪ್ಯಾಕೆಟ್ ಕಾಪ್ ಪ್ರಾಜೆಕ್ಟ್ ಎಂಬ ಡಿಜಿಟಲ್ ಫ್ಲಾಟ್ಫಾರ್ಮನ್ನು ಪ್ರಾರಂಭಿಸಿದೆ ಯಾವ ರಾಜ್ಯ ಸರ್ಕಾರವು ಪೊಲೀಸರಿಗೋಸ್ಕರ ಮಾಡತಕ್ಕಂಥ ಒಂದು ಇದು ಸೊ ಆನ್ಸರು ಗುಜರಾತು ಮೊದಲ ಮಹಿಳಾ ಲಾಯರಾಗಿದ್ದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು ಸೊ ಇದು ಲಾಸ್ಟು ಇದರಲ್ಲಿ ಎರಡು ಸಾವಿರದ ಹದಿನೇಳರ ಪೇಪರಲ್ಲಿ ಕ್ವಶನ್ ಕೇಳಿದರು ಹಿಂದೂ ಮಲ್ಹೋತ್ರ ಒಬ್ಬರು ಅಂತ ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದರು ಸೊ ಮೊದಲ ಮಹಿಳಾ ಲಾಯರಾಗಿದ್ದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಹಿಂದೂ ಮಲ್ಹೋತ್ರಾರವರು ಸಂಪೂರ್ಣ ಮಹಿಳಾ ಉದ್ಯೋಗಿಗಳನ್ನು ಹೊಂದಿರುವುದಕ್ಕೆ ಯಾವ ರೈಲ್ವೆ ಸ್ಟೇಷನ್ ಲಿಕ್ಮಾ ದಾಖಲೆ ಪುಸ್ತಕ ಎರಡು ಸಾವಿರದ ಹದಿನೆಂಟನ್ನು ಪ್ರವೇಶಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇದು ಒಂದು ಕರೆಂಟ್ ಅಫೇರ್ಸು ಸೊ ಹಾಗಾಗಿ ಇದಕ್ಕೆ ಮಾತುಂಗ ರೈಲ್ವೆ ಸ್ಟೇಷನ್ನು ಪ್ರಾಚೀನ ಭಾರತದ ಜೋರ್ವೆ ಸಂಸ್ಕೃತಿಯ ನಂತರ ಇದೇ ಹೆಸರಿನ ಅಧಿವೇಶನದಿಂದಾಗಿ ಹೆಸರಿಸಲ್ಪಟ್ಟ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸೊ ಮೂ ಪ್ರಾಚೀನ ಭಾರತದ ಜೋರ್ವೆ ಸಂಸ್ಕೃತಿಯು ನಂತರ ಇದೇ ಹೆಸರಿನ ನಿವೇಶದಿಂದಾಗಿ ಹೆಸರಿಸಲ್ಪಟ್ಟ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸೊ ಇದಕ್ಕೆ ಆ್ಯನ್ಸರು ಮಹಾರಾಷ್ಟ್ರ ನೆಕ್ಸ್ಟ್ ಹೈವಳೆ ಶಾಸನವು ಈ ಕೆಳಗಿನ ಯಾವ ಅರಸರದ್ದಾಗಿದೆ ಐವಳೆ ಶಾಸನ ಬಂದು ಎರಡನೇ ಪುಲುಕೇಶಿ ನೆಕ್ಸ್ಟ್ ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗವೆಂದು ಹೇಳುವುದು ಇವನ ಆಡಳಿತ ಕಾಲವನ್ನು ಎರಡನೇ ಚಂದ್ರಗುಪ್ತರ ಕಾಲವನ್ನು ಗುಪ್ತ ಸಾಹಿತ್ಯದ ಪುನರುಜ್ಜೀವನ ಅಥವಾ ಚಿನ್ನದ ಯುಗ ಅಂತ ಹೇಳ್ತಾರೆ ಈ ಕೆಳಗಿನಲ್ಲಿ ಯಾವುದು ಗುಪ್ತರ ಅಧಿಕೃತ ಕಾನೂನು ಪುಸ್ತಕ ಎಂದು ಪರಿಗಣಿಸಲಾಗುತ್ತಿದೆ ಪರಿಗಣಿಸಲಾಗುತ್ತದೆ ಮನುಸ್ಮೃತಿಯಲ್ಲ ಪರಾಶ್ಮ ಪರಾಶರ ಸಂಸ್ಕೃತಿನೂ ಅಲ್ಲ ವ್ಯಾಸ ಅಲ್ಲ ಯಜ್ಞಾವಲ್ಕ್ಯ ಸಂಸ್ಕೃತಿ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿದರೆ ಎಲ್ಲರ ಗುಹೆಗಳು ರಾಷ್ಟ್ರಕೂಟರು ಮಹಾಬಲಿಪುರಂ ಪಲ್ಲವರು ಖಜುರಾವೋ ಚಂದೇಲರು ಎಲಿಫೆಂಟ ಗುಹೆಗಳು ಬಂದು ಗುಪ್ತರ ಒಂದು ಇದರಲ್ಲಿ ಬರುತ್ತೆ ಸೊ ಮೌರ್ಯಶಕ್ಕೆ ತಪ್ಪು ಈ ಕೆಳಗಿನಲ್ಲಿ ಯಾವುದು ಧಾರ್ಮಿಕ ಅನುಷ್ಠಾನಿಕ ವೇದ ಇದು ಸಹ ರಿಪೀಟೆಡ್ ಕ್ವಶನ್ ಏನೇ ಸೊ ಇಲ್ಲಿ ಧಾರ್ಮಿಕ ಅನುಷ್ಠಾನ ವೇದ ಅಂತ ಹೇಳಿದರೆ ಯಜುರ್ ಬಂದು ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ವೇದ ಈ ಕೆಳಗಿನಲ್ಲಿ ಯಾವುದು ಭಾರತ ಮೊದಲ ಸ್ವದೇಶಿ ಅಭಿವೃದ್ಧಿಪಡಿಸಿದ ಲಸಿಕೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮುನ್ನವಾಗಿಯೇ ಅರ್ಹತೆ ಪಡೆದಿದೆ ವ್ಯಾಕ್ಸ್ ನೆಕ್ಸ್ಟ್ ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಯ ಮೇಲೆ ಕಟ್ಟಲಾಗಿದೆ ಜಲಾಶಯವು ಇವರ ನಂತರ ಹೆಸರಿಡ ಇವರ ನಂತರ ಹೆಸರುಗೊಂಡಿದೆ ಅಂತ ಹೇಳಿದರೆ ಆಲಮಟ್ಟಿ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಸರಿನಿಂದ ಇದು ಮಾಡಿದ್ದಾರೆ ಕಿಶನ್ ಗಂಗೂಲಿಯು ಅಂದರಿಗಾಗಿ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ ಪಂದ್ಯದ ಹದಿಮೂರನೇ ಆವೃತ್ತಿಯನ್ನು ಗೆದ್ದಿರುವವರು ಇವರು ಯಾವ ರಾಜ್ಯದವೂ ಅಭಿನಂದಿಸಿತ್ತು ಸೊ ಇದು ಆಗಿನ ಒಂದು ಕರೆಂಟ್ ಅಫೈರ್ಸು ಕರ್ನಾಟಕ ನೆಕ್ಸ್ಟ್ ಈ ಕಳೆದ ಯಾವ ವಿಟಮಿನ್ ಮಾತ್ರೆಯನ್ನು ಸೋಂಕು ನಿವಾರಕ ಅಯೋಡಿನಿಂದ ನೀರನ್ನು ಪರಿಶುದ್ಧಗೊಳಿಸಿದ ಮೇಲೆ ಉಪಯೋಗಿಸಬೇಕೆಂದು ಸಲಹೆ ನೀಡಲಾಗಿದೆ ಅಂತ ಹೇಳಿದರೆ ವಿಟಮಿನ್ ಸಿ ಈ ಕೆಳನಲ್ಲಿ ಯಾವುದು ಸರಿಯಾಗಿ ಹೋಲಿಕೆಯಾಗದ ಜೋಡಿಯಾಗಿದೆ ಯಾಗದ ಜೋಡಿಯಾಗಿದೆ ಮೆಗಾಸ್ತಾನಿಸ್ ಚಂದ್ರಗುಪ್ತ ಮೌರ್ಯ ಡೆಮಾಕೋಸ್ ಅಶೋಕ ತಪೂರ್ ಹುವೆನ್ಸ್ತಂಗ್ ಅಶೋದ ನೌಕೆ ಪಾಗಿಯನ್ ಎರಡನೇ ಚಂದ್ರಗುಪ್ತ ನೆಕ್ಸ್ಟ್ ವೀಕ್ನಲ್ಲಿ ಯಾರು ಮೊಟ್ಟ ಮೊದಲ ಬಾರಿಗೆ ಕ್ಷಿಪಣಿ ಪಿರಂಗಿಗಳನ್ನು ಉಪಯೋಗಿಸ್ತರು ಹೈದರಾಲಿ ಎಷ್ಟು ಅಂತೇಳಿದ್ರೆ ಸಾವಿರದ ಹೈದರಾಲಿಯವರು ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ಮೊದಲ ಬಾರಿಗೆ ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ಮೊದಲ ಬಾರಿಗೆ ಹೈದ್ರಾ ಅವರು ಮೈಸೂರಲ್ಲಿ ಈ ಒಂದು ಕ್ಷಿ ಕ್ಷಿಪಣಿ ಪಿರಂಗಿಗಳನ್ನು ಬೆಳೆಸ್ತಾರೆ ಭಾರತ ಯಾವ ಪ್ರಸಿದ್ಧ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುತ್ತಾರೆ ನಾಗಾಲ್ಯಾಂಡಲ್ಲಿ ನೆಕ್ಸ್ಟ್ ಕೇಳಲು ಯಾವ ಜೋಡಿಯೂ ಸರಿಯಾಗಿ ಹೊಂದಿ ಹೊಂದುತ್ತಿವೆ ಸರಿಯಾದ ಹೊಂದ್ ಹೊಂದಿಕೆ ಅಂತ ಹೇಳಿದರೆ ವೀರಗಾಸೆ ಮಧ್ಯಪ್ರದೇಶ ಕಥಕ್ಕಳಿ ಕೇರಳ ಭರತನಾಟ್ಯಂ ಆಂಧ್ರ ಪ್ರದೇಶ ಕಥಕ್ ಕರ್ನಾಟಕ ಸೊ ಕಥಕ್ ಬಂದು ಯಕ್ಷಗಾನ ಇದು ರಾಂಗು ಆಂಧ್ರ ಪ್ರದೇಶ ಭರತನಾಟ್ಯಂ ಬರಲ್ಲ ಒಂದು ತಮಿಳ್ನಾಡು ಸೊ ವೀರಗಾಸೆಕ್ ಐ ಮೀನ್ ಕನ್ನಡ ಕರ್ನಾಟಕ ಇರಬೇಕು ಮಧ್ಯಪ್ರದೇಶ ಬರೋದಿಲ್ಲ ಕಥಕ್ಕಳಿ ಕೇರಳ ನವದೆಹಲಿಯನ್ನು ಯೋಜಿಸಲು ಯಾವ ಬ್ರಿಟಿಷ್ ವಾಸ್ತುಶಿಲ್ಪಿಯನ್ನು ಮುಖ್ಯ ವಾಸ್ತುಶಿಲ್ಪಿಯಾಗಿ ಆರಿಸಲಾಯಿತು ನವದೆಹಲಿಯನ್ನು ಯೋಜಿಸೋದಕ್ಕೋಸ್ಕರ ಈ ಒಂದು ಎಡ್ವಿನ್ ಲುಟಿಯೇನ್ಸ್ ಅಂತಕ್ಕಂಥವ್ರನ್ನ ವಾಸ್ತುಶಿಲ್ಪಿಯಾಗಿ ಆರಿಸ್ಕೊಳ್ತಾರೆ ಕರ್ನಾಟಕದ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಯಕ್ಷಗಾನ ಮತ್ತು ಬಯಲಾಟದ ಸಂಯೋಗವಾಗಿದೆ ಕೃಷ್ಣ ಪಾರಿಜಾತ ಇಂಟರ್ನ್ಯಾಷನಲ್ ಥರ್ಮೊ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಪ್ರಾಜೆಕ್ಟ್ ಇರುವುದು ಫ್ರಾನ್ಸ್ನಲ್ಲಿ ಇಂಟರ್ನ್ಯಾಷನಲ್ ಥರ್ಮೋ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಯಾವ ಆಮ್ಲವು ಮನುಷ್ಯನ ಜಟದಲ್ಲಿ ಸ್ರವಿಸುತ್ತದೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಈ ಕೆಳಗಿನ ಯಾವ ಲೋಹ ಅತ್ಯಂತ ಭಾರವಾಗಿದೆ ಸೊ ನೋಡಿ ಇಲ್ಲಿ ಬೆಳ್ಳಿ ತಾಮ್ರ ಚಿನ್ನ ಮತ್ತು ಸೀಸಾ ಅಂತ ಹೇಳಿದ್ದಾರೆ ಇದರಲ್ಲಿ ಅತಿ ಭಾರವಾದ ಲೋಹ ಕೇಳಿರೋದು ಲೋಹದಲ್ಲೇ ಭಾರವಾದಲ್ಲ ಈ ಕೆಳಗಿನ ಲೋಹ ಅತ್ಯಂತ ಭಾರವಾಗಿರೋದು ಚಿನ್ನ ಇದಕ್ಕಿಂತ ಮೊದಲು ಆಸ್ಮಿಯಮ್ ಅಂತಕ್ಕಂಥ ಒಂದು ಲೋಹ ಬರುತ್ತೆ ಸೊ ಅದು ಅತಿ ಭಾರವಾದಂಥ ಒಂದು ಲೋಹ ಆಗಿರುತ್ತೆ ಈ ನಾಲ್ಕರಲ್ಲಿ ಚಿನ್ನ ಸೊ ಆಸ್ಮಿಯಮ್ ಅಂತಕ್ಕಂಥದ್ದು ಈ ಪೆನ್ಗಳು ಲಿಬ್ಗಳೇನು ಯೂಸ್ ಮಾಡ್ತೀವಿ ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಸೊ ಅದು ಅತೀ ಭಾರವಾದ ಲೋಹ ಆಗಿರುತ್ತೆ ಆಸ್ಮಿ ಆಸ್ಮಿಯಮ್ ಸೊ ಇದರಲ್ಲಿ ಚಿನ್ನ ಆಗಿರುತ್ತೆ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೀಗೆನ್ನುತ್ತಾರೆ ವಿಕೃತಿ ಜನಕ ಅಥವಾ ಮ್ಯೂಟೇಜನ್ ಎ ಝಡ್ ಇಸ್ ಗಲ್ ಟು ಎ ಕ್ಯೂ ಸಾರಿ ಎ ಗತ ಮೂರು ಪ್ಲಸ್ ಬಿ ಗತ ಎರಡು ಪ್ಲಸ್ ಒಂದು ಆದರೆ ಝಡ್ನ ಮೌಲ್ಯ ಎ ಐದು ಬಿ ಮೂರು ಆದಾಗ ಸೊ ಆರಾಮಾಗಿ ಕಂಡುಹಿಡೋದು ಸೊ ನುಡಿಲಿ ಎ ಐದು ಅಂತ ಅಂದಾಗ ಐದೈದು ಇಪ್ಪ ಇಪ್ಪತ್ತೈದು ಇಪ್ಪತ್ತೈದು ನೂರ ಇಪ್ಪತ್ತೈದು ಪ್ಲಸ್ ಬಿ ಎಂದಾಗ ಮೂರು 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 ಅಂದರೆ ಒಂಬತ್ತೈದು ಪ್ಲಸ್ ಒಂದು ಸೊ ನೂರ ಮೂವತ್ತ ಐದು ನೆಕ್ಸ್ಟು ಟೆನಿಸ್ನಲ್ಲಿ ಮಹೇಶ್ ಯಾವಾಗಲೂ ರೋಷನನ್ನು ಸೋಲಿಸುತ್ತಿದ್ದ ಟೆನಿಸ್ನಲ್ಲಿ ಮಹೇಶ್ ಯಾವಾಗಲೂ ರೋಷನನ್ನು ಸೋಲಿಸುತ್ತಿದ್ದ ರೋಷ್ನ ಸೋಲಿಸ್ತಾನೆ ಅಂದರೆ ಮಹೇಶ್ ಮೇಲಿದ್ದಾನೆ ನೆಕ್ಸ್ಟು ಆದರೆ ಲಿಯಾಂಡರ್ನಿಂದ ಸೋಲುತ್ತಿದ್ದ ಸೊ ಲಿಯಾಂಡರು ಮಹೇಶ್ಗಿಂತ ಮೇಲಿದ್ದಾನೆ ಸೋಮದೇವ್ ಸಾಮಾನ್ಯವಾಗಿ ರೋಹನ್ನನ್ನು ಸೋಲಿಸುತ್ತಿದ್ದ ಕೆಲವೊಮ್ಮೆ ಮಹೇಶನನ್ನು ಆದರೆ ಲಿಯಾಂಡರ್ನನ್ನು ಗೆಲ್ಲುತ್ತಿರಲಿಲ್ಲ ಅಂದರೆ ಲಿಯಾಂಡರ್ನ ಗೆಲ್ತಿಲ್ಲ ಅಂದಾಗ ಲಿಯಾಂಡರ್ಗಿಂತ ಕೆಳಗಡೆ ಬರ್ತಾನೆ ಯಾರು ಸೋಮ್ದೇವ್ ಸೊ ಹಾಗಾದರೆ ಲಿಯಂಡರ್ ವಿರುದ್ಧ ಗೆಲ್ಲಲಾಗುವುದಿಲ್ಲ ಅತ್ಯಂತ ಕೆಟ್ಟ ಆಟಗಾರ ಯಾರು ರೋಹನ್ ಇಲ್ಬರ್ಟ್ ಬಿಲ್ ವಿವಾದವು ಈ ಕೆಳಗಿನ ಯಾವ ವೈಸ್ರಾಯಿಯೊಂದಿಗೆ ಸಂಬಂಧಿಸಿದೆ ಲಾರ್ಡ್ ರಿಪ್ಪನ್ ನೆಕ್ಸ್ಟ್ ಕ್ರಾಂತಿಕಾರಕ ಸಂಸ್ಥೆ ಅಭಿನವ್ ಭಾರತ್ ಸೊಸೈಟಿಯು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರಿಂದ ಸ್ಥಾಪಿಸಲ್ಪಟ್ಟಿತು ಈ ಒಂದು ಅಭಿನವ್ ಭಾರತ್ ಸೊಸೈಟಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿನಾಯಕ್ ದಾಮೋದರ ಸಾವರ್ಕರ್ರಿಂದ ಸ್ಥಾಪಿಸಲ್ಪಡುತ್ತದೆ ಈ ಕೆಳಗಿನ ಯಾರೂ ಕರ್ನಾಟಕದ ಸಂಗೀತಕ್ಕೆ ಅಲ್ಲ ಸೊ ಪುಟ್ರಾಜ್ ಗವೈ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಸೊ ಹಾಗಾಗಿ ಕನಕದಾಸರು ಪುರಂದರದಾಸರು ತ್ಯಾಗರಾಜರು ಒಂದು ಕರ್ನಾಟಕ ಸಂಗೀತಕ್ಕೆ ಸೇರಿದವರಾಗಿರ್ತದೆ ಪುರಂದರದಾಸನ ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೇ ಕರೀತಾರೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುದೆಲ್ಲ ಸರಿಯಾಗಿದೆ ಸಾವಿರದ ಎಂಟುನೂರ ಐವತ್ತ ಆರರ ಬಂದ ಹಿಂದೂ ವಿಧವ ಪುನರ್ವಿವಾಹ ಕಾನೂನು ಇದು ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತರಲ್ಲಿ ವಿಷ್ಣು ಶಾಸ್ತ್ರಿ ಪಂಡಿತ ವಿಧವ ಪುನರ್ ವಿವಾಹ ಸಂಸ್ಥೆಯನ್ನು ಸ್ಥಾಪಿಸಿದರು ಪ್ರೊಫೆಸರ್ ಕಾರ್ವೆಯವರು ಅವರು ಮುಂಬೈಲಿ ಭಾರತೀಯ ಮಹಿಳಾ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪ್ರಾರಂಭಿಸಿದರೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ ಸೊ ಒಂದು ಆಫೀಸಿನ ಅರವತ್ತು ನೌಕರರ ಸರಾಸರಿ ಒಂದು ತಿಂಗಳಿನ ಸಂಬಳವು ಸಾವಿರದ ಹನ್ನೆರಡು ಸಾವಿರ ಒಂದು ವೇಳೆ ಕಾರ್ಯನಿರ್ವಾಹಕರ ಸಂಖ್ಯೆಯು ಕಾರ್ಯನಿರ್ವಾಹಕರಲ್ಲದವರ ಸಂಖ್ಯೆಗಿಂತ ಹಿಮ್ಮಡಿಯಾದ ಅಂದರೆ ಕೆಲಸವನ್ನ ಮಾಡ್ತಕ್ಕಂಥವ್ರು ವರ್ಕ್ ಒಂದು ವೇಳೆ ಕಾರ್ಯನಿರ್ವಾಹಕರ ಸಂಖ್ಯೆಯು ಕಾರ್ಯನಿರ್ವಾಹಕರಲ್ಲದ ಅಂದರೆ ನಾಟ್ ವರ್ಕು ವರ್ಕ್ ಓಕೆನಾ ಸೊ ಕಾರ್ಯನಿರ್ವಾಹಕ ಸಂಖ್ಯೆಗಿಂತ ಇಮ್ಮಡಿ ಆಗಿದ್ದಾರೆ ಅಂದರೆ ಇವರ ಇಮ್ಮಡಿ ಅಂದರೆ ಅರವತ್ತಕ್ಕೆ ಇಮ್ಮಡಿ ಎಷ್ಟು ಅನ್ಸೋ ನಾವು ಮೂರು ಪರ್ಸೆಂಟ್ ಅಂತ ತೊಗೊಳ್ಬೇಕಾಗುತ್ತೆ ಸೊ ಇಪ್ಪತ್ತು ಬಂತು ಸೊ ಇಪ್ಪತ್ತು ಜನ ನಾಟ್ ವರ್ಕಿಂಗು ವರ್ಕ್ ಎಷ್ಟಾಯಿತು ಅಲ್ಲಿಗೆ ನಲವತ್ತು ಡಬಲ್ ಆಯಿತು ಸೊ ಇಲ್ಲಿ ಕಾರ್ಯನಿರ್ವಾಹಕಲ್ಲ ನಿರ್ವಾಹಕರಲ್ಲದ ನೌಕರರ ಸಂಖ್ಯೆ ಸೊ ನಾ ಇಪ್ಪತ್ತಷ್ಟೇ ಆಲ್ಮೋಸ್ಟ್ ಹದಿನಾರು ಲೀಟರ್ ಸೀಮೆಣ್ಣನ ಐದು ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಣಗೊಳಿಸಿದೆ ಸೀಮೆಣ್ಣೆಯ ಬೆಲೆ ಲೀಟರ್ಗೆ ಹನ್ನೆರಡು ರು ಮತ್ತು ಪೆಟ್ರೋಲ್ನ ಬೆಲೆ ಲೀಟರ್ಗೆ ಮೂವತ್ತ್ಮೂರು ಮಿಶ್ರಣದ ಸರಾಸರಿ ಬೆಲೆ ಲೀಟರಿಗೆ ಎಷ್ಟು ಅಂತ ಹೇಳಿದರೆ ಸೊ ಹದಿನಾರು ಲೀಟ್ರ್ ಸೀಮೆ ಎಣ್ಣೆ ಐದು ಲೀಟ್ರ್ ಪೆಟ್ರೋಲ್ನೊಂದಿಗೆ ಮಿಶ್ರಣಗೊಳಿಸಿದಂಥ ಸೀಮೆಣ್ಣೆ ಸೊಡಿ ಲೀಟರ್ಗೆ ಹನ್ನೆರಡು ಅಂತಂದರೆ ಹದಿನಾರು ಲೀಟ್ರಿಗೆ ಎಷ್ಟಾಗುತ್ತೆ ಹದಿನಾರು ಇಂಟು ಹನ್ನೆರಡನ್ನು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ ನೂರ ತೊಂಬತ್ತ ಎರಡು ಬರುತ್ತೆ ಸೊ ನೆಕ್ಸ್ಟು ಐದು ಲೀಟ್ರ್ ಪೆಟ್ರೋಲ್ಗೆ ಮೂವತ್ತ್ಮೂರು ರೂಪಾಯಿ ನನಗೆ ಎಷ್ಟಾಗುತ್ತೆ ಐವತ್ತೈದು ಇಂಟು ಐದಾಯಿತು ಸೊ ಅಲ್ಲಿಗೆ ನಮಗೆ ಎಷ್ಟು ನೂರ ಅರವತ್ತ ಐದು ಬರುತ್ತೆ ಸೊ ಟೋಟಲ್ ನಾವು ಆ್ಯಡ್ ಮಾಡ್ಕೊಂಡಾಗ ಇದು ಐದು ಎರಡು ಏಳಾಯಿತು ಒಂಬತ್ತು ಆರು ಹದಿನೈದು ಮುನ್ನೂರ ಐವತ್ತೇಳಾಯಿತು ಸೊ ಟೋಟಲ್ಲು ಎಷ್ಟು ಲೀಟರ್ ಇರೋದು ಹದಿನಾರು ಪ್ಲಸ್ ಐದು ಇಪ್ಪತ್ತ ಒಂದು ಲೀಟರ್ ಇರೋದು ಇಪ್ಪತ್ತ ಒಂದನ್ನು ನಾವು ಡಿವೈಡ್ ಮಾಡ್ಕೊಂಡಾಗ ಆನ್ಸರು ಹದಿನೇಳು ಬಂತು ಸೊ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ದಿನಕ್ಕೆ ರು ಸಾವಿರದ ಇನ್ನೂರನ್ನು ದುಡಿಯುತ್ತಾನೆ ಮತ್ತು ಎಂಟುನೂರನ್ನು ಖರ್ಚು ಮಾಡ್ತಾನೆ ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡು ಹಿಡಿದಿ ಅಂತ ಹೇಳಿದರೆ ಸೊ ಸಿಂಪಲ್ಲು ಖರ್ಚು ಎಷ್ಟು ಎಂಟುನೂರು ಸೊ ಇಲ್ಲಿ ಖರ್ಚು ದಿನಕ್ಕೆ ಸಾವಿರದ ಐನೂರು ರೂಪಾಯಿನ ದುಡ್ಡುಕೊಳ್ತಾನೆ ಎಂಟುನೂರು ರೂಪಾಯಿ ಖರ್ಚು ಬರುತ್ತೆ ಸೊ ಆದಾಯ ಎಷ್ಟು ಬರುತ್ತೆ ಅಲ್ಲಿಗೆ ನಾನ್ನೂರು ರೂಪಾಯಿ ಆದ ಉಳಿಯುತ್ತೆ ಸೊ ಖರ್ಚಿನೊಂದಿಗೆ ಉಳಿತಾಯದ ಆದಾಯ ಕೇಳಿದರೆ ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಾನ್ನೂರು ಒಂದು ನಾನ್ನೂರು ಇರಲ್ಲ ಟೂ ಇಷ್ಟು ಒಂದು ಬಟ್ ಇಲ್ಲಿಡೋದೇನು ಅವನಿಗೆ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕೇಳಿದರೆ ಸೊ ಇಲ್ಲಿ ಫ ಖರ್ಚಿನೊಂದಿಗೆ ಉಳಿತಾಯ ಕೇಳೋದ್ರಿಂದ ನಾವು ಫಸ್ಟು ಉಳಿತಾಯನ ತೊಗೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಖರ್ಚನ್ನ ತೊಗೋಬೇಕಾಗುತ್ತೆ ಒನ್ ಟು ಒಂದು ತೋಟ ಸೊ ಒಂದು ತೋಟದ ಹದಿನಾಲ್ಕು ಎರಡು ಬೈ ಮೂರರಷ್ಟು ಮರಗಳು ಮಾವಿನ ಮರಗಳು ಒಂದು ವೇಳೆ ತೋಟದಲ್ಲಿ ಒಟ್ಟು ಮರಗಳ ಸಂಖ್ಯೆ ಮುನ್ನೂರ ಅರವತ್ತಾದರೆ ಈ ಥರ ಜಾತಿಯ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಸರ್ ನೋ ನೂ ನೂರಕ್ಕೆ ಹದಿನಾರು ಎರಡು ಬೈ ಮೂರಾದರೆ ಮುನ್ನೂರ ಅರವತ್ತಕ್ಕೆ ಎಸ್ ಮರ ಆದವು ಮಾವಿನ ಮರಗಳು ಸೊ ನೋಡಿ ಇದನ್ನ ಇದು ಮಾಡ್ಕೊಂಡಾಗ ನಾವು ಮೂರು ಕೆಳಗಡೆ ಬರುತ್ತೆ ಹದಿನಾರು ಇಂಟು ಎರಡು ಸಾರಿ ಹದಿನಾರು ಮೂರ್ಲ ನಲವತ್ತೆಂಟು ಎರಡು ಐವತ್ತಾಯಿತು ಐವತ್ತು ಬೈ ಮೂರು ಡಿವೈಡೆಡ್ ಬೈ ಹಂಡ್ರೆಡು ಇಂಟು ಮುನ್ನೂರ ಅರುವತ್ತು ಓಕೆ ನಾಸ್ ಸೊ ನೋಡಿ ಇವಾಗ ಇದು ಕೆಳಗಡೆ ಇದಿಲ್ಲಿಗೆ ಬರುತ್ತೆ ಮುನ್ನೂರು ಇಂಟು ಮುನ್ನೂರ ಅರವತ್ತು ಸೊ ನಾವು ಆರಿಂದನೇ ಮಾಡ್ಕೊಂಡಾಗ ಆರೈದ ಮೂವತ್ತು ಆರ ಮೂವತ್ತು ಅರವತ್ತು ಅಲ್ಲಿಂದ ಅರವತ್ತರಿಂದ ಮಾಡಿದಾಗ ಸೊ ನೆಕ್ಸ್ಟ್ ಏನಾಗುತ್ತೆ ಐದು ಐದೊಂದಲ ಐದು ಐದತ್ತು ಐವತ್ತು ಸೊ ಎಷ್ಟು ಬಂತು ಅರವತ್ತಾಯಿತು ಅರವತ್ತು ಮಾವಿನ ಮರಗಳಾದರೆ ಒಟ್ಟು ಮರ ಮುನ್ನೂರ ಅರವತ್ತಾದರೆ ಈ ಮುನ್ನೂರ ಅರವತ್ತು ಅರವತ್ತನಲ್ಲಿ ಎಷ್ಟು ಮಾಡಿದ್ರೆ ಉಳಿದಂತಹ ಮರಗಳು ಸಿಗುತ್ತೆ ನೆಕ್ಸ್ಟ್ ಒಂದು ನಗರದ ಜನಸಂಖ್ಯೆಯು ಮೊದಲು ವರ್ಷದಲ್ಲಿ ಹತ್ತು ಶೇಕಡದಷ್ಟು ಜಾಸ್ತಿ ಆಗುತ್ತದೆ ಮತ್ತು ಮುಂದಿನ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಕ್ಷೀಣಿಸುತ್ತದೆ ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ ಇಪ್ಪತ್ತು ಆದರೆ ಮುಂದೆ ಎರಡು ವರ್ಷ ನಂತರ ಇರೋ ಜನಸಂಖ್ಯೆ ಅಂತ ಕೇಳಿದರೆ ಸೊ ಪ್ರಸ್ತುತ ಇಪ್ಪತ್ತು ಸಾವಿರ ಎಷ್ಟು ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ಸೊ ನೂರಕ್ಕೆ ಹತ್ತು ಪರ್ಸೆಂಟ್ ಆದರೆ ಇಪ್ಪತ್ತಕ್ಕೆ ಎಷ್ಟಾಗುತ್ತೆ ಸೊ ಎರಡು ಕ್ಯಾನ್ಸಲ್ ಆಯಿತು ಇಪ್ಪತ್ತು ಸಾವಿರ ಅಲ್ವಾ ಸೊ ಎರಡೆರಡು ಕ್ಯಾನ್ಸಲ್ ಆಯಿತು ಇದು ಹತ್ತು ಸೇರಿಸ್ಕೊಂಡಾಗ ಎರಡು ಸಾವಿರ ಆಯಿತು ಎರಡು ಸಾವಿರ ಜನಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತ ಎರಡು ಸಾವಿರ ಆಯಿತು ಜನಸಂಖ್ಯೆ ಸೊ ಈ ಇಪ್ಪತ್ತೆರಡು ಸಾವಿರ ಸಾವಿರ ಜನಸಂಖ್ಯೆ ಹತ್ತು ಪರ್ಸೆಂಟ್ ಕ್ಷೀಣಿಸುತ್ತೆ ಅಂತ ಅಂದಾಗ ಕ್ಷೀಣಿಸ್ತು ಅಂದಾಗ ಅಲ್ಲಿಗೆ ಎರಡು ಸಾವಿರದ ಇನ್ನೂರು ಜನಸಂಖ್ಯೆ ಕಮ್ಮಿ ಆಯಿತು ಕಡಿಮೆ ಇತ್ತು ಸೊ ಇಪ್ಪತ್ತು ಸಾವಿರದ ಎರಡು ಸಾವಿರದ ಇನ್ನೂರು ಕಳೆದ್ರೆ ಎಷ್ಟಾಗುತ್ತೆ ಇಪ್ಪತ್ತು ಸಾವಿರದಲ್ಲಿ ಎರಡು ಸಾವಿರದ ಇನ್ನೂರನ್ನ ನಾವು ಕಳೆದಾಗ ಸೊನ್ನೆಗೆ ಸೊನ್ನೆ ಸೊನ್ನೆ ಎಂಟು ಸೊ ಜನಸಂಖ್ಯೆ ಒಟ್ಟಿರೋದು ಇಪ್ಪತ್ತೆರಡು ಸಾವಿರ ಅಲ್ವಾ ಸೊ ಇಪ್ಪತ್ತೆರಡು ಸಾವಿರ ಈಗ ಆಲ್ರೆಡಿ ಇರೋದು ಸೊ ಇಲ್ಲಿ ಒಂದು ಬೀಳಿತು ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಸಾವಿರದ ಎಂಟುನೂರು ಸರಿಯಾದ ಹೊಂದ ಹೊಂದಾಣಿಕೆಯನ್ನು ಕಂಡುಹಿಡಿಯಿರಿ ಸರ್ವೆಂಟ್ಸ್ ಆಫ್ ದಿ ಇಂಡಿಯಾ ಸೊಸೈಟಿ ಜಿ ಜಿ ಅಗರ್ಕರ್ ತಪ್ಪು ಸೋಷಿಯಲ್ ಸರ್ವಿಸ್ ಲೀಗ್ ಜಿ ಕೆ ಗೋಕುಲ ತಪ್ಪು ರಾಮಕೃಷ್ಣ ಮೂವ್ಮೆಂಟ್ ಬಂದು ಜೆ ಪುಲೆ ತಪ್ಪು ಧರ್ಮಸಭಾ ಬಂದು ರಾಧಾ ರಾಧಾಕಾಂತ್ ದೇಬ್ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎಲ್ಲ ರಾಜ್ಯಗಳು ಭಾರತೀಯ ಸರ್ಕಾರವನ್ನು ಸೇರಿಕೊಂಡವು ಇದನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ ಸೊ ಇನ್ನು ಜುನಾಗಣ ಹೈದ್ರಾಬಾದ್ ಕಾಶ್ಮೀರ ಏನಿದೆ ಸೊ ಈ ಮೂರು ಸಹ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಜ್ಯಕ್ಕೆ ಸೇರಿಕೊಳ್ಳೋದಲ್ವಂತೆ ಭಾರತೀಯ ಸರ್ಕಾರಕ್ಕೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಆಲ್ ಇಂಡಿಯಾ ಹೋಮ್ ರೂಲ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರು ಕರೆಕ್ಟು ಹೈನೀಸ್ಟಿಲ ಕರೆದು ಕರೆಕ್ಟು ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ನ ಕೊನೆಯ ಅಧ್ಯಕ್ಷ ಮಹಾತ್ಮ ಗಾಂಧೀಜಿಯವರು ಕರೆಕ್ಟಾಗಿದೆ ವಿಜಯನಗರ ರಾಜವಂಶ ವೈಭವನ ಧ್ವಂಸಗೊಳಿಸಿದ ರಕ್ಕ ಸತಂಗಡಿ ಯುದ್ಧ ಹೆಸರು ನಡಿತು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನೆಕ್ಸ್ಟು ಕರ್ನಾಟಕದ ಈ ಯಾವ ಸ್ಥಳದಲ್ಲಿ ಸಾಮ್ರಾಟ್ ಅಶೋಕನ ಕಿರಿಯ ಶಿಲಾಶಾಸನ ಪತ್ತೆಯಾಗುತ್ತದೆ ಅಂತ ಹೇಳಿದರೆ ಮಸ್ಕಿ ಶಾಸನ ರಾಯಚೂರು ನೆಕ್ಸ್ಟ್ ಒಂದು ವೇಳೆ ಒಬ್ಬ ಅಂಗಡಿಯವನು ಒಂದು ವಸ್ತುನ ಇನ್ನೂರ ಇಪ್ಪತ್ತಕ್ಕೆ ಮಾರಿ ಮತ್ತು ಹನ್ನೆರಡು ಪರ್ಸೆಂಟ್ ನಷ್ಟಕ್ಕೆ ಗುರಿಯಾಗುತ್ತಾನೆ ಹಾಗಾದರೆ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಹನ್ನೆರಡು ಪರ್ಸೆಂಟ್ ನಷ್ಟ ಅಂತ ಅಂದಾಗ ಅವನು ಇನ್ನು ಎಂಬತ್ತ ಎಂಟು ಪರ್ಸೆಂಟು ಎಂಬತ್ತೆಂಟು ಪ್ಲಸ್ ಹನ್ನೆರಡು ಪರ್ಸೆಂಟು ಸರಿನಾ ಸೊ ಎಂಬತ್ತ ಎಂಟು ಪರ್ಸೆಂಟ್ ಅಂತ ಅಂದಾಗ ಈಗ ಇನ್ನೂರ ಇಪ್ಪತ್ತಕ್ಕೆ ಮಾರ್ತಾನೆ ಇನ್ನೂರ ಇಪ್ಪತ್ತಕ್ಕೆ ಮಾರ್ತಾನೆ ಇನ್ನೂರ ಇಪ್ಪತ್ತು ಅಂತ ಅಂದಾಗ ಅಲ್ಲಿ ಕೊಂಡ ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ಮಾರಿದ ಬೆಲೆ ಇದು ಮಾರಿದ ಬೆಲೆ ಆದರೆ ನೂರಕ್ಕೆ ಹನ್ನೆರಡು ಪರ್ಸೆಂಟು ಸೊ ನೂರಕ್ಕೆ ಹನ್ನೆರಡು ಪರ್ಸೆಂಟು ಲಾ ನಷ್ಟ ಆದರೆ ಇನ್ನೂರ ಇಪ್ಪತ್ತೈದು ಮಾರಿದ ಬೆಲೆ ಕೊಂಡ ಬೆಲೆ ಅಲ್ಲ ಓಕೆನಾ ಸೊ ಇದು ನಾವು ಮಾಡಿದಾಗ ಎಷ್ಟು ಬರುತ್ತೆ ಹತ್ತಕ್ಕೆ ನಾವು ಇದು ಮಾಡಿದಾಗ ಒನ್ ಪಾಯಿಂಟ್ ಟೂ ಬಂತು ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹನ್ನೆರಡರ ಇಪ್ಪತ್ತ್ನಾಲ್ಕು ಹನ್ನೆರಡರ ಇಪ್ಪತ್ತ್ನಾಲ್ಕು ಇಪ್ಪತ್ತ ಆರು ಸೊ ಇನ್ನೂರ ಅರವತ್ತ ನಾಲ್ಕು ಇಪ್ಪತ್ತ ಆರು ಪಾಯಿಂಟ್ ನಾಲ್ಕು ಬಂತು ಇದೇನಿದು ನಷ್ಟ ಇಪ್ಪತ್ತ ಆರು ಪಾಯಿಂಟ್ ನಾಲ್ಕು ಬಟ್ ಇಲ್ಲಿ ಎಷ್ಟಕ್ಕೆ ನಷ್ಟ ಆಗಿರೋದು ಇದು ಇನ್ನೂರ ಇಪ್ಪತ್ತಕ್ಕೆ ಆದರೆ ಇಲ್ಲಿ ಕೇಳೋದೆಷ್ಟು ಮಾರಿದ ವಸ್ತುವಿನ ಕೊಂಡಬಿಲೆ ಅಂತ ಏನು ಕೇಳಿದ್ದಾರೆ ಸೊ ಇನ್ನೂರ ಇಪ್ಪತ್ತು ಪ್ಲಸ್ ಇನ್ನೂರ ಅರ ಇಪ್ಪ ಐದಕ್ಕೆ ನಾವು ಇದನ್ನು ಆ್ಯಡ್ ಮಾಡಿದಾಗ ಇಪ್ಪತ್ತ ಆರು ಪಾಯಿಂಟ್ ನಾಲ್ಕನ್ನ ನಾವು ಆ್ಯಡ್ ಮಾಡಿದಾಗ ನಾಲ್ಕು ಪಾಯಿಂಟ್ ಆರು ನಾಲ್ಕು ಎರಡು ಬಂತು ಇನ್ನೂರ ನಲವತ್ತಾರು ರೂಪಾಯಿ ನಾಲ್ಕು ಬಂತು ಇದು ಎಷ್ಟಕ್ಕೆ ಅಂದರೆ ಇನ್ನೂರ ಇಪ್ಪತ್ತಕ್ಕೆ ನಾವು ಮಾರಿದಾಗ ಕೊಂಡ್ಕೊಂಡಿದ್ದಾಗ ಆದರೆ ಕೊಂಡ ಬೆಲೆ ಇನ್ನು ನಷ್ಟ ಇನ್ನಷ್ಟಾಗಿರೋಂದರೆ ನಮಗೆ ಇನ್ನೂರ ಐವತ್ತು ಇದು ಜಾಸ್ತಿ ಬರುತ್ತೆ ಸೊ ಅಂದರೆ ಎಂಬತ್ತ ಎಂಟು ಪರ್ಸೆಂಟ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಸೊ ಹಾಗಾಗಿ ಆ್ಯನ್ಸರ್ದು ಇದು ಇನ್ನೂರ ಐವತ್ತು ಇನ್ನೂರ ನಲವತ್ತಾರು ಬಂದಿದ್ದು ಕೊಂಡ ಬೆಲೆ ಇನ್ನೂರ ಇಪ್ಪತ್ತಾಗಿದ್ದಾಗ ಈ ಒಂದು ಆ್ಯನ್ಸರ್ ಬರುತ್ತೆ ಸೊ ಇನ್ನೂರ ಐವತ್ತಾಗಿದ್ದಾಗ ಆ್ಯನ್ಸರು ಹಂಡ್ರೆಡ್ ಪರ್ಸೆಂಟು ನಷ್ಟ ಅಂದಾಗ ನಮಗೆ ಇನ್ನೂ ಜಾಸ್ತಿನೇ ಬರುತ್ತೆ ನೆಕ್ಸ್ಟ್ ಒಂದು ವೇಳೆ ಎಯು ಒಂದು ದಿನದಲ್ಲಿ ಚಿಲ್ಲರ ಕೆಲಸ ಸ್ವಲ್ಪ ಮಾಡಿದ್ದಾರೆ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಬಿಯು ಮೂರು ದಿನಗಳನ್ನು ತೆಗೆದುಕೊಳ್ತಾನೆ ಒಂದು ಯೋಜಿತ ಕಾರ್ಯವನ್ನು ಮುಗಿಸಲು ಒಂದು ವೇಳೆ ಎ ಯು ಐದು ದಿನಗಳನ್ನು ಪಡೆದುಕೊಂಡರೆ ಅದೇ ಯೋಜಿತ ಕಾರ್ಯವನ್ನು ಮುಗಿಸಲು ಬಿಗೆ ಬೇಕಾದ ಒಟ್ಟು ದಿನಗಳು ಎಷ್ಟು ಅಂತ ಹೇಳಿದ್ದಾರೆ ಸೊ ನೋಡಿ ಏನು ತಕ್ಕಂತೂ ಐದು ದಿನಗಳನ್ನು ತಗೊಳ್ತಾನೆ ಒಂದು ಕೆಲಸವನ್ನು ಮಾಡೋದಕ್ಕೆ ಸೊ ಒಂದು ದಿನದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಐದು ದಿನವನ್ನು ತಗೊಂಡ್ರೆ ಅದೇ ಒಂದು ಕೆಲಸನ ಬಿ ಮೂರು ದಿನ ತೊಗೊಳ್ತಾನೆ ಅಂತ ಅಂದಾಗ ಮೂರು ಇಂಟು ಐದು ಐದು ಮೂರ್ಲ ಹದಿನೈದು ಎ ಕೆಲಸ ಮಾಡೋಕ್ಕೆ ಐದು ದಿನ ತೊಗೊಳ್ತಾನೆ ಒಂದು ಕೆಲಸ ಮಾಡೋದಕ್ಕೆ ಅದೇ ಕೆಲಸನ ಬಿ ಮಾಡೋಕ್ಕೆ ಮೂರು ದಿನ ತೊಗೊಳ್ತಾನೆ ಅಂದಾಗ ಸೊ ಎ ಒಂದು ಕೆಲಸನ ಐದು ದಿನದಲ್ಲಿ ಮಾಡ್ತಾನೆ ಅಂದಾಗ ಬಿ ಬಂದು ಐದು ಮೂರ್ಲ ಹದಿನೈದು ವೈನು ಅರ್ಧದಷ್ಟು ದೂರವನ್ನು ಇಪ್ಪತ್ತು ಕಿಲೋಮೀಟರ್ ವರ್ಗ ಅಂಟೆ ಕ್ರಮಿಸುತ್ತಾನೆ ಮತ್ತು ಅರ್ ಮೂವತ್ತು ಕಿಲೋಮೀಟರ್ ವರ್ಗ ಟೆಯಷ್ಟು ಉಳಿದರ್ಧ ಅರ್ಧ ದೂರವಾಗಿರ್ತದೆ ಹಾಗಾದರೆ ಅವನ ಇಡೀ ಯಾತ್ರೆಯನ್ನು ಸರಾಸರಿ ದೂರವೇಸ್ಟ್ ಅಂತ ಕೇಳಿದರೆ ಸೊ ಇದಕ್ಕೆ ನಾವು ಸರಾಸರಿ ಬಂದು ಒನ್ ಬೈ ಬಿ ಒನ್ ಪ್ಲಸ್ ಒನ್ ಬೈ ವಿ ಟು ಡಿವೈಡೆಡ್ ಬೈ ಟೂ ಸರಾಸರಿಯಿಂದಾಗ ಟೂ ನಾವು ಮಾಡಲೇಬೇಕಲ್ವಾ ಸೊ ಹಾಗಾಗಿ ನಾವು ಒನ್ ಬೈ ವಿ ಒನ್ ಅಂದರೆ ಒನ್ ಬೈ ಟು ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ತರ್ಟಿ ಡಿವೈಡೆಡ್ ಬೈ ಟೂನ ನಾವು ಆ್ಯನ್ಸರ್ನ ಮಾಡಿದಾಗ ಆನ್ಸರ್ ನಮಗೆ ಇಪ್ಪತ್ತ ನಾಲ್ಕು ಬರುತ್ತೆ ಒಂದು ಕ್ಲಾಸಿನಲ್ಲಿ ಎರಡು ಪರೀಕ್ಷೆಗಳನ್ನು ಮಾಡುತ್ತಾರೆ ಒಂದು ಭೌತಶಾಸ್ತ್ರ ಹಾಗೂ ಇನ್ನೊಂದು ರಸಾಯನಶಾಸ್ತ್ರ ಒಂದು ಬೈ ಮೂರಷ್ಟು ಕ್ಲಾಸ್ ರಸಾಯನಶಾಸ್ತ್ರದಲ್ಲಿ ಅನುತ್ತೀರ್ಣರಾಗುತ್ತಾರೆ ಮತ್ತು ಒಂದು ಬೈ ಎರಡರಷ್ಟು ಭೌತಶಾಸ್ತ್ರದಲ್ಲೂ ಅನುತ್ತೀರ್ಣರಾಗುತ್ತಾರೆ ಅರುವತ್ತು ಪರ್ಸೆಂಟಷ್ಟು ಭೌತಶಾಸ್ತ್ರದ ತೇರ್ಗಡೆಯಾದವರು ರಸಾಯನಶಾಸ್ತ್ರದಲ್ಲೂ ಎರಡರಲ್ಲೂ ತೇರ್ಗಡೆ ಆಗ್ತಾರೆ ಒಂದು ವೇಳೆ ಮುನ್ನೂರು ವಿದ್ಯಾರ್ಥಿಗಳು ಎರಡು ಪರೀಕ್ಷೆಯಲ್ಲಿ ಕುಳಿತಿದ್ದಾರೆ ಎರಡರಲ್ಲೂ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಹ ಸೊ ನೋಡಿ ಇಲ್ಲಿ ಪರೀಕ್ಷೆ ಬರೆದರೆಷ್ಟು ಜನ ಮುನ್ನೂರು ಜನ ಸರಿನಾ ಸೊ ಇದರಲ್ಲಿ ಕೆಮಿಸ್ಟ್ರಿ ಬರೆದವರೆಷ್ಟು ನೋಡಿ ಕೆಮಿಸ್ಟ್ರಿಲಿ ಅನುತ್ತೀರ್ಣರಾದವರೆಷ್ಟು ಒಂದು ಬೈ ಮೂರು ಅಂದರೆ ಕೆಮಿಸ್ಟ್ರಿ ಬಂದು ಅಲ್ಲಿಗೆ ನೂರು ಜನ ನೆಕ್ಸ್ಟ್ ಫಿಸಿಕ್ಸ್ ಎಷ್ಟಾಗ್ತಾರೆ ಇನ್ನೂರು ಆಗ್ತಾರೆ ಉತ್ತೀರ್ಣರಾದರು ಸರಿನಾ ಸೊ ನೆಕ್ಸ್ಟ್ ಇಲ್ಲಿ ಫಿಸಿಕ್ಸ್ ಫೇಲ್ ಆದರೂ ಫಿಸಿಕ್ಸು ಫೇಲ್ ಆದವರೆಷ್ಟು ಒಂದು ಬೈ ಎರಡು ಅಂತ ಅಂದಾಗ ನಮಗೆ ಫಿಸಿಕ್ಸಲ್ಲಿ ಫೇಲ್ ಆದವರು ಎಷ್ಟು ಬರ್ತಾರೆ ನೂರ ಐವತ್ತು ಬರ್ತಾರೆ ಸೊ ನೆಕ್ಸ್ಟ್ ಪಾಸಾದ ರೆಸ್ಟಲ್ಲಿಗೆ ನೂರೈವತ್ತು ಜನ ಫೇಲ್ ಆದ ನೂರೈವತ್ತಾದರೆ ಭೌತಶಾಸ್ತ್ರ ಪಾಸಾದರು ನೂರೈವತ್ತು ಜನ ಆಯ್ತಾರೆ ನೆಕ್ಸ್ಟು ಎರಡು ಅಂತ ಅಂದರೆ ಈ ಇಂಗ್ಲೀಷ್ ಸಾರಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಎರಡೂ ಮಾಡಿದರೆ ಅರವತ್ತು ಪರ್ಸೆಂಟ್ ಅಂತ ಅಂದಾಗ ನೂರಕ್ಕೆ ಐವತ್ತು ಜನ ಪಾಸಾದರೆ ಅರವತ್ತು ಪರ್ಸೆಂಟ್ ಅಂತ ಅಂದಾಗ ಎಷ್ಟಾಯಿತು ತೊಂಬತ್ತಾಯಿತು ತೊಂಬತ್ತು ಜನ ಎರಡು ಪಾಸಾದರು ಸೊ ಇವಾಗ ನೋಡಿ ಫಿಸಿಕ್ಸ್ ಏನಿದ್ದಾರೆ ನೂರ ಐವತ್ತಿದ್ದಾರೆ ಸೊ ತೊಂಬತ್ತು ಇಲ್ಲೋದ್ರೆ ಇಲ್ಲಿ ಲಿಸ್ಟ್ ಬರುತ್ತೆ ನೂರ ಐವತ್ತಕ್ಕೆ ಅರವತ್ತು ಸೊ ನೆಕ್ಸ್ಟು ಇನ್ನು ಕೆಮಿಸ್ಟ್ರಿ ಬಂದು ಈ ಫಿಸಿಕ್ಸ್ ಏನಿದೆ ನೂರ ಐವತ್ತು ಮತ್ತು ಇನ್ನೂರು ಸೊ ನೂರ ಹತ್ತು ಜನ ಇನ್ನೂರಕ್ಕಾದರೂ ಸೊ ಇಲ್ಲೇನಾಗುತ್ತೆ ಒಟ್ಟು ಪಾಸ ಎಷ್ಟು ಜನ ಆದರೂ ಅರವತ್ತು ತೊಂಬತ್ತು ನೂರ ಹತ್ತಾದರು ಅಲ್ಲಿಗೆ ಇನ್ನೂರ ಅರವತ್ತು ಜನ ಸರಿನಾ ಈಗ ನಾವೇನು ಮಾಡ್ಕೋಬೇಕು ಎರಡು ವಿಷಯನ ಫೇಲ್ ಆದೋರನ್ನ ನಾವು ತೊಗೊಂಡಾಗ ಈ ಮುನ್ನೂರಲ್ಲಿ ಇನ್ನೂರ ಅರವತ್ತನಲ್ಲಿ ಎಸ್ ಮಾಡಿದಾಗ ನಮಗೆ ನಲ್ವತ್ತು ಬಂತು ಸೊ ಅಂದರೆ ಎರಡರಲ್ಲೂ ಪಾಸಾದರೂ ತೊಂಬತ್ತು ಜನ ಎರಡರಲ್ಲೂ ಫೇಲ್ ಆದರು ನಲವತ್ತು ಜನ ನೆಕ್ಸ್ಟು ಎ ಬಿ ಎ ಪ್ಲಸ್ ಬಿ ಎಂದಾದರೆ ಮೂರು ಮತ್ತು ಐದರ ಎಷ್ಟು ಐದು ಮೂರು ಎಂಟು ಪೂರ್ಣ ಸ್ಕೀಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ವಾಕ್ಯ ಸತ್ಯವಾಗಿದೆ ಅಂತ ಹೇಳಿದ್ದಾರೆ ಇದು ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟಿದೆ ಇದು ರಾಜ್ಯದ ಗ್ರಾಮೀಣ ಪ್ರದೇಶದ ಗರ್ಭಿಣಿಯಾಗೂ ಹಾಲು ಉಣಿಸುವ ತಾಯಂದಿರ ಪೋಷಕಾಂಶಗಳ ಅಗತ್ಯತೆಯನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟು ಇದರ ಕೆಳಗೆ ಗರ್ಭಿಣಿಯರ ಅವಸ್ಥೆಯ ಪ್ರಾರಂಭದಿಂದ ಹಿಡಿದು ಹೆರಿಗೆ ನಂತರದ ಆರು ತಿಂಗಳವರೆಗೆ ಹದಿನೈದು ದಿನಗಳು ಪೌಷ್ಟಿಕ ಆಹಾರವನ್ನು ಒದಗಿಸುತ್ತದೆ ಇವೆರಡು ಆನ್ಸರು ಸರಿ ಇದೆ ಕರ್ನಾಟಕದ ಉನ್ನತ ಶಿಕ್ಷಣ ಸಂಸ್ಥೆಗಳೊಂದಿಗೆ ಅವುಗಳು ಇರುವ ಜಿಲ್ಲೆಗಳ ಹೆಸರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಹಾರಿಸಿರಿ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಬಂದು ಕಲಬುರಗಿ ಕರ್ನಾಟಕ ಸ್ಟೇಟ್ ಬಂದು ಮೈಸೂರು ಕರ್ನಾಟಕ ವೆಟನರಿ ಬಂದು ಬೀದರು ನೆಕ್ಸ್ಟ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಂದು ಬೆಳಗಾವಿ ಕೆಳಗಿನ ಸಂಸ್ಥೆಗಳ ಸಹಯೋಗ ಸಹಯೋಗದೊಂದಿಗೆ ಭಾರತದ ಚುನಾವಣಾ ಆಯೋಗವು ಎಮ್ಗಳನ್ನು ಯೋಜಿಸಿ ಮತ್ತು ರೂಪಿಸಿದೆ ಯಾವ ಒಂದು ಸಹಯೋಗ ಅಂದರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತೀಯ ಸಂವಿಧಾನದಲ್ಲಿರುವ ಕಾನೂನು ನಿಯಮಗಳ ಬಗ್ಗೆ ಹಂಚಿಕೆ ಮತ್ತು ಕಾನೂನು ರಚನಾ ಪ್ರಕ್ರಿಯೆಯನ್ನು ಇದರಿಂದ ಪಡೆದುಕೊಳ್ಳಲಾಗುತ್ತದೆ ಯುಕೆ ಸಂವಿಧಾನ ಇದು ಕ್ವಶನ್ ರಿಪೀಟೆಡ್ ಕ್ವೇಶನ್ ಈ ಕಳೆದ ಯಾವ ರೀತಿಯ ಅಕ್ಷರ ಅರ್ಥ ನಾವು ಆಜ್ಞಾಪಿಸುತ್ತೇವೆ ಅಂತ ಹೇಳಿದರೆ ಸೊ ಆನ್ಸರು ಮ್ಯಾಂಡಮಸ್ ಭಾರತ ಜುಲೈ ಇಪ್ಪತ್ತೆರಡು ಸಾವಿರದ ನಲವತ್ತೇಳರ ಐತಿಹಾಸಿಕ ಇದಾಗಿದೆ ಸೊ ಇದಕ್ಕೆ ಆನ್ಸರು ಸದ್ಯಕ್ಕೆ ಯಾವುದೂ ಇಲ್ಲ ಈ ಕೆಳಗೆ ಯಾವುದೂ ರಾಜ್ಯನೀ ನಿರ್ದೇಶಕ ತತ್ವಗಳು ಅಲ್ಲ ಅಂತ ಹೇಳಿದರೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಕ್ಕಂಥದ್ದು ಇದು ಒಂದು ಕರ್ತವ್ಯ ಆಗಿರುತ್ತೆ ಅನ್ನೊಂದು ಕರ್ತವ್ಯದಲ್ಲಿ ಇತ್ತೀಚೆಗೆ ಶರಣಬೆಳುವ ನಡೆದ ಸಮಾವ ಅಭಿಷೇಕ ಸಂಬಂಧವಾಗಿ ಈ ಕೊಟ್ಟ ಯಾವ ಹೇಳಿಕೆ ಸರಿಯಾಗಿದೆ ಶ್ರವಣ ಬೆಳಗಾವಿ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಮಹಾಮಸ್ತಿಷ್ಕವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಶ್ರವಣ ಬೆಳಗಾವಿ ಬೌದ್ಧ ತೀರ್ಥ ಸ್ಥಳವಾಗಿದೆ ಜೈನರು ಇತ್ತೀಚೆಗೆ ಜರುಗಿದ ಮಹಾಮಸ್ತಿ ಮಹಾಮಸ್ತಾಭಿಷೇಕವು ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದು ಎರಡು ಸಾವಿರದ ಹದಿನೆಂಟು ಅಂದರೆ ಹನ್ನೆರಡು ವರ್ಷಕ್ಕೊಂದು ಸಲ ನಡೀತಕ್ಕಂಥದ್ದು ಈಗಲೂ ಅದೇ ನಡೆಯುತ್ತೆ ರುಸ್ತುಮೆಂದರೆ ಫಿಲಾಮಲ್ಲಾದು ಇದು ಡಿ ಆರ್ ಅವರು ಅಭಿವೃದ್ಧಿಪಡಿಸಿದ ಆನ್ಮ್ಯಾಡ್ ಏರಿಯಲ್ ವೆಹಿಕಲ್ ಈ ಕೆಳಗಿನ ಕರ್ನಾಟಕದ ಯಾವ ಗ್ರಾಮವು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುತ್ತದೆ ಯುರಾಷ್ಟ್ರವ ಕರ್ನಾಟಕ ಕರಾವಳಿ ವಿಸ್ತಾರವು ಸರಿ ಸರಿಸುಮಾರು ಎಷ್ಟಿರುತ್ತದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರು ಯಾವ ಸಂವಿಧಾನಕ ತಿದ್ದುಪಡಿ ಕಾಯ್ದೆಯು ಅನುದಾನಿತವಲ್ಲದ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಅನುಸೂಚಿತ ಜಾತಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಮೀಸಲಾತಿಯನ್ನು ಒದಗಿಸುತ್ತದೆ ಸೊ ಇಲ್ಲಿ ಹೇಳಿರೋದು ಅನುದಾನಿತವಲ್ಲದ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಅನುಸೂಚಿತ ಜಾತಿ ಅಥವಾ ಜನಾಂಗ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಸ್ ಮೀಸಲಾತಿಯನ್ನು ಕಲ್ಪಿಸಿಕೊಡುತ್ತದೆ ಅಂತ ಹೇಳಿದರೆ ಸಾವಿರದ ತೊಂಬತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಸಾವಿರದ ಒಂಬೈನೂ ಎರಡು ಸಾವಿರದ ಐದು ಭಾರತೀಯ ಸಂವಿಧಾನ ಆರನೇ ಅನುಸೂಚಿ ಈ ಅನುಸೂಚಿಯ ಪ್ರದೇಶಗಳ ಹಾಗೂ ಅನುಸೂಚಿತ ಜನಾಂಗಗಳ ಆಡಳಿತ ಹಾಗೂ ನಿರ್ಬಂಧವನ್ನು ನಡೆಸಿಕೊಡುತ್ತದೆ ಅಂತ ಹೇಳಿದರೆ ಆರನೇ ಅನುಸೂಚಿಯಲ್ಲಿ ಬರ್ತಕ್ಕಂಥದ್ದು ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಈ ನಾಲ್ಕು ಜನಾಂಗಗಳಲ್ಲಿ ಈ ಕೆಳಗಿನಲ್ಲಿ ಯಾರು ಭಾರತೀಯ ಸಂವಿಧಾನ ಸಭೆಯ ಶಾಸನಬದ್ಧ ಸಲಹೆಗಾರರು ಇಳಿದರೆ ಡಾಕ್ಟರ್ ಬಿ ಎನ್ ರಾವ್ ಇಲ್ಲಿ ಸಲಹೆಗಾರರು ನೆಕ್ಸ್ಟು ಈ ಕೆಳಗನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಹಾರಿಸಿ ಬರೆಯಿರಿ ಸೊ ನೋಡಿ ಒಂದಕ್ಕೆ ಒಂದು ಎರಡಕ್ಕೆ ಎರಡು ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಮೂರು ಮುನ್ನೂರ ಎಪ್ಪತ್ತೊಂದು ಎ ನಾಗಾಲ್ಯಾಂಡು ಮುನ್ನೂರ ಎಪ್ಪತ್ತೊಂದು ಎಫ್ಒ ಸಿಕ್ಕಿಮು ಐ ಬಂದು ಗೋವಾ ಜೆ ಬಂದು ಕರ್ನಾಟಕ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಆರು ವರ್ಷಗಳು ಅಥವಾ ಅರವತ್ತೈದು ವರ್ಷ ಪ್ರಾಯ ಯಾವುದು ಮುಂಚಿತವೋ ಅದು ನೆಕ್ಸ್ಟು ಈ ಕೆಳಗಿನ ಯಾವುದೇ ರಾಷ್ಟ್ರಪತಿ ಚುನಾವಣೆ ಮತದಾರ ಸಮುದಾಯದ ಭಾಗವಾಗಿದ್ದು ಆದರೆ ಅವಳ ಅಥವಾ ಆತನ ಮಹಾಭಿಯೋಗದ ಕಾರ್ಯಕಲಾಪದಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿದರೆ ಸೊ ಅಂದರೆ ರಾಷ್ಟ್ರಪತಿ ಚುನಾವಣೆ ಮತದಾರರ ಸಮಯದ ಭಾಗವಾಗಿದ್ದು ಸಮುದಾಯದ ಭಾಗವಾಗಿರುತ್ತೆ ಬಟ್ ಅವರಿಗೆ ಯಾವುದೇ ಒಂದು ಮಹಾಭಿಯೋಗದಲ್ಲಿ ಕೆಲಸನ ಮಾಡ್ತಕ್ಕಂಥ ಒಂದು ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ ಸೊ ರಾಜ್ಯ ವಿಧಾನಸಭೆ ಈ ಕೆಳಗಿನ ಯಾವ ಹೇಳಿಕೆಯು ಮುಖ್ಯಮಂತ್ರಿಯ ಕುರಿತಾಗಿ ನಿಜವಲ್ಲ ಅಂತ ಹೇಳಿದರೆ ಅವನ ನೇಮಕತಿಯ ಸಮಯದಲ್ಲಿ ಮುಖ್ಯಮಂತ್ರಿಯು ರಾಜ್ಯ ಶಾಸನ ಸಭೆಯ ಸದಸ್ಯನಾಗಿರಬೇಕಾಗಿಲ್ಲ ನೆಕ್ಸ್ಟು ಯಾವಾಗಲೂ ಮುಖ್ಯಮಂತ್ರಿಯು ಅವನ ನೇಮಕತಿಯ ಮೊದಲು ವಿಧಾನಸಭೆಯಲ್ಲಿ ಬಹುಮತವನ್ನು ಸ್ಥಾಬಿತುಪಡಿಸಬೇಕು ರಾಜ್ಯಪಾಲರು ಮುಖ್ಯಮಂತ್ರಿಯ ನೇಮಕಾತಿಯನ್ನು ಅಂತಿಮಗೊಳಿಸುವರು ಮುಖ್ಯಮಂತ್ರಿಯು ರಾಜ್ಯ ಮಂತ್ರಿಮಂಡಲದ ಮುಖಂಡನಾಗಿರುತ್ತಾನೆ ಸೊ ನೋಡಿ ಇಲ್ಲಿ ಮುಖ್ಯಮಂತ್ರಿ ಕುರಿತು ನಿಜವಾಗಿಲ್ಲ ಅಂತ ಹೇಳಿದರೆ ಯಾವ ಹೇಳಿಕೆ ನಿಜವಾಗಿಲ್ಲ ಸೊ ಹ್ಯಾನ್ಸರು ಅವನ ನೇಮಕಾತಿಯ ಸಮಯದಲ್ಲಿ ಮುಖ್ಯಮಂತ್ರಿಯು ರಾಜ್ಯ ರಾಜ್ಯ ಶಾಸನ ಸಭೆಯ ಸದಸ್ಯನಾಗಿರಬೇಕಾಗಿಲ್ಲ ಇದು ಓಕೆ ನೆಕ್ಸ್ಟು ಇದು ಓಕೆ ಇದು ಓಕೆ ಇದು ಬರೋದಿಲ್ಲ ಕೆಲವು ಯಾವ ಸಮಿತಿಯು ಮೂರು ಶ್ರೇಣಿಯ ಪಂಚಾಯತ್ ರಾಜ್ ಪದ್ಧತಿಯ ಶಿಫಾರಸನ್ನು ಮಾಡುವುದಾಗಿ ಗುರುತಿಸಲಾಗಿದೆ ಬಲವಂತರಾಯ್ ಮೆಹ್ತಾ ಸಮಿತಿ ಕೆಳಗಿನ ಯಾವುದು ಶಾಸನಬದ್ಧ ಅಂಗವಾಗಿದೆ ಶಾಸನಬದ್ಧ ಅಂಗವಾಗಿದೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅನುಸೂಚಿತ ಜಾತಿಗಳಿಗೆ ರಾಷ್ಟ್ರೀಯ ಆಯೋಗ ನೆಕ್ಸ್ಟ್ ಭಾರತದಲ್ಲಿ ರಾಜ್ಯ ಶಾಸನ ಸಭೆಯ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಕಾಲಮಾನದಲ್ಲಿ ಮಾದರಿ ನಡವಳಿಕೆ ನಿಯಮಗಳು ನಿಯಮಾವಳಿಗಳು ಕಾರ್ಯಸಿದ್ಧವಾಗುತ್ತವೆ ಚುನಾವಣಾ ಪ್ರಾರಂಭ ದಿನಾಂಕಕ್ಕೆ ಆರು ತಿಂಗಳು ಮುಂಚಿತವಾಗಿ ಚುನಾವಣಾ ಪ್ರಾರಂಭ ದಿನಾಂಕಕ್ಕೆ ಮೂರು ತಿಂಗಳು ಮುಂಚಿತವಾಗಿ ರಾಜ್ಯಸಭೆಯ ದರ ಅವಧಿಯನ್ನು ಮುಗಿಸುವ ಎರಡು ತಿಂಗಳು ಮೊದಲು ಚುನಾವಣಾ ಆಯೋಗವು ಚುನಾವಣೆಯ ವೇಳಾಪಟ್ಟಿಯನ್ನು ಘೋಷಿಸುವ ದಿನಾಂಕದಂದು ಹೇಳಿದರೆ ಸೊ ಇಲ್ಲಿ ಏನಿದು ಯಾವ ಕಾಲಮಾನದಲ್ಲಿ ಮಾದರಿ ನಡವಳಿಕೆ ನಿಯಮಗಳನ್ನ ಕಾರ್ಯಸಿದ್ಧವಾಗುತ್ತವೆ ಅಂತ ಹೇಳಿದರೆ ಸೊ ಚುನಾವಣಾ ಆಯೋಗವು ಚುನಾವಣೆಯ ವೇಳಾಪಟ್ಟಿಯನ್ನು ಘೋಷಿಸುವ ದಿನಾಂಕದಂದು ಸರಿಯಲ್ಲದ ಹೇಳಿಕೆಯನ್ನು ಮಾತ್ರ ಹೊರತಂದಿರಿ ಸಂವಿಧಾನ ತಿದ್ದುಪಡಿ ಮುಸಿದ ಸೊ ನೋಡಿ ಇಲ್ಲಿ ಸರಿಯಲ್ಲದ ಹೇಳಿಕೆಯನ್ನು ಹೊರಗಡೆ ತನ್ನಂತೆ ಹೇಳಿದರೆ ಸೊ ಹಾಗಾಗಿ ಒಬ್ಬ ಹೈಕೋರ್ಟ್ ಜಡ್ಜನ್ನು ಅವನು ಅಥವಾ ಅವಳ ರಾಜೀನಾಮೆಯನ್ನು ಭಾರತ ಪ್ರಧಾನ ನ್ಯಾಯಾಧೀಶರಿಗೆ ಸಂಬೋಧಿ ಸಂಬೋಧಿಸಬಹುದು ಅಂತ ಹೇಳಿದ್ದಾರೆ ಸೊ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಪೂಜಾ ಘಾಟ್ಕರ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಶೂಟಿಂಗು ಈ ಕೆಳಗಿನಲ್ಲಿ ಯಾವುದು ಶಾಸ್ತ್ರೀಯ ಭಾಷೆ ಅಲ್ಲ ಇದು ಸೊ ರಿಪೀಟೆಡ್ ಕ್ವಶನ್ ಲಾಸ್ಟ್ ಪೇಪರ್ ಸಹ ಇದು ಬಂದಿತ್ತು ಕ್ವಶನು ಸೊ ಆ್ಯನ್ಸರು ಬೆಂಗಾಲಿ ಅತ್ಯುತ್ತಮ ನೌಕಾದಳ ಕೆಸರು ಹೊಸ ದಕ್ಷಿಣ ಭಾರತ ಸಾಮ್ರಾಜ್ಯ ಈ ಕೆಳಗಿನಲ್ಲಿ ಯಾವುದು ಆ್ಯನ್ಸರು ಚೋಳರು ಉಚ್ಚ ನ್ಯಾಯಾಲಯದಲ್ಲಿ ಎಷ್ಟು ವರ್ಷಗಳ ಸೇವೆಯ ನಂತರ ಒಬ್ಬ ವ್ಯಕ್ತಿ ಇದು ಸಾರಿ ರಿಪೀಟೆಡ್ 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 ಕ್ವಶನೇ ಸೊ ಹತ್ತು ವರ್ಷಗಳು ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಅನುಬಂಧವನ್ನು ಹೊಸ ರಾಜ್ಯದ ರಚನೆಗೆ ಸಿದ್ದುಪಡಿಯನ್ನು ಮಾಡಲಾಗುತ್ತದೆ ಸೊ ಮೊದಲ ಅನುಬಂಧ ಭಾರತದ ಸಂವಿಧಾನ ಪರಿಚಯದ ಅರವತ್ತಾರು ಇದಕ್ಕೆ ಸಂಬಂಧಿಸಿದೆ ಉಪರಾಷ್ಟ್ರಪತಿ ಚುನಾವಣೆಗೆ ನೀತಿ ಆಯೋಗ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯವರು ಇದು ಎರಡು ಸಾವಿರದ ಹದಿನೈದರಲ್ಲಿ ಬಂದ ಬಂದಂತಹ ಒಂದು ಯೋಜನೆ ಅದರ ಮೊದಲ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಆಗಿರ್ತಾರೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು